ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಭಾರತದ ಭಾ
ಓಂ ಶಾಂತಿ. ಮುರಳಿ ದಿನಾಂಕ 19/7/24. ಶುಭಾಬಾ ತಿಳಿಸ್ತಾರೆ, ಮೀಟೆ ಬಚ್ಚೆ ತುಮೆ ಡಬಲ್ ಸಿರ್ತಾಜ್ ರಾಜಾ ಬನ್ನಾ ಹೇ ತೋ ಖೂಬ್ ಸರ್ವಿಸ್ ಕರೋ ಪ್ರಜಾ ಬನ್ನಾವೋ ಸಂಗಮ್ ಪರ್ ತುಮೆ ಸರ್ವಿಸ್ ಹೀ ಕರ್ನಿ ಹೇ ಇಸ್ಮೇ ಹೀ ಕಲ್ಯಾಣ ಹೇ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವು ಡಬಲ್ ಕಿರೀಟದಾರಿ ರಾಜರಾಗಬೇಕಂದ್ರೆ ವಿಶೇಷವಾಗಿ ಸೇವೆ ಮಾಡ್ರಿ, ಪ್ರಜೆಗಳನ್ನು ತಯಾರು ಮಾಡಿ. ಸಂಗಮಯುಗದಲ್ಲಿ ನೀವು ಮಕ್ಕಳು ಸೇವೆಯನ್ನೇ ಮಾಡಬೇಕು ಅಂತಾರೆ ಬಾಬಾ. ಇದರಲ್ಲೇ ಕಲ್ಯಾಣ ಇದೆ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ. ಡಬಲ್ ಕಿರೀಟದಾರಿ ರಾಜರಂದರೆ ದೇವತೆಗಳು, ಅವರಿಗೆ ಡಬಲ್ ಕಿರೀಟ, ಪವಿತ್ರತೆಯ ಕಿರೀಟ, ರತ್ನಜಡಿತ ಕಿರೀಟ. ಆ ಡಬಲ್ ಕಿರೀಟದಾರಿ ರಾಜರಾಗಬೇಕಂದ್ರೆ ಏನು ಮಾಡಿ? ಸರ್ವಿಸ್ ಮಾಡಿ ಅಂತಾರೆ ಬಾಬಾ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ. ಸಂಗಮಯುಗದಲ್ಲಿ ಸರ್ವಿಸನ್ನು ಮಾಡಲೇಬೇಕು, ಇದರಲ್ಲೇ ನಿಮ್ಮ ಕಲ್ಯಾಣ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಶ್ನೆ, ಪುರಾನಿ ದುನಿಯಾಕೆ ವಿನಾಶ್ಕೆ ಪಹಲೆ ಹರೇಕೋ ಕೌನ್ಸಾ ಶೃಂಗಾರ ಕರ್ನಾ ಹೇ? ಬಾಬಾ ಕೇಳ್ತಾರೆ ಮಕ್ಕಳಿಗೆ, ಈ ಹಳೆ ಜಗತ್ತು ವಿನಾಶ ಆಗೋಕ್ಕಿಂತ ಮೊದಲು ಪ್ರತಿಯೊಬ್ಬರೂ ಯಾವ ಶೃಂಗಾರ ಮಾಡಿಕೊಳ್ಬೇಕು? ವಿನಾಶ ಆಗೋಕ್ಕಿಂತ ಮೊದಲು ಪ್ರತಿಯೊಬ್ಬರು ಯಾವ ಶೃಂಗಾರ ಮಾಡಿಕೊಳ್ಬೇಕು? ಉತ್ತರ, ತುಂಬಚ್ಚೆ ಯೋಗ ಬಲ್ಸೆ ಅಪನಾ ಶೃಂಗಾರ ಕರೋ, ಇಸ್ ಯೋಗ ಬಲ್ಸೆ ಹೀ ಸಾರಾ ವಿಶ್ವ ಪಾವನ್ ಬನೇಗಾ. ಬಾಬಾ ತಿಳಿಸ್ತಾರೆ, ನೀವು ಮಕ್ಕಳು ಯೋಗ ಬಲದಿಂದಲೇ ತಮ್ಮ ಶೃಂಗಾರ ಮಾಡಿಕೊಳ್ಳಿ, ಈ ಯೋಗ ಬಲದಿಂದಲೇ ಇಡೀ ವಿಶ್ವ ಪಾವನವಾಗುತ್ತದೆ. ತುಮಕೋ ಅಬು ವಾನಪ್ರಸ್ಥಮೇ ಜಾನಾ ಹೇ? ಬಾಬಾ ಹೇಳ್ತಿದ್ದಾರೆ, ನೀವೀಗ ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದೆ, ಇಸ್ಲಿಯೇ ಇಸ್ ಶರೀರ್ ಕ ಶೃಂಗಾರ ಕರ್ನೆ ಕಿ ಜರುರತ್ ನಹಿ. ವಾನಪ್ರಸ್ಥ ಅಂದರೆ ವಾಣಿ ಸೆ ಪರೇ, ಶಬ್ದದಿಂದ ದೂರ. ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಶಾಂತಿಧಾಮಕ್ಕೆ ಹೋಗೋರು ಯಾರು? ಆತ್ಮ ಹೋಗುತ್ತೆ. ಆದ್ದರಿಂದ ಈ ಶರೀರವನ್ನು ಶೃಂಗಾರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಯಹತೋ ವರ್ತ್ ನಾಟ್ ಪೇನಿ ಹೇ ಇಸಸೆ ಮಮತ್ವ ನಿಕಾಲ್ದು. ಈ ಶರೀರ ಅನ್ನೋದು ಬಾಬಾ ಹೇಳ್ತಿದ್ದಾರೆ ಏನೂ ಸಹ ಇದಕ್ಕೆ ಏನಿಲ್ಲ, ವ್ಯಾಲ್ಯೂ ಇಲ್ಲ. ಆದ್ದರಿಂದ ಇದರ ಮೇಲೆ ಇರುವಂತಹ ಮಮತ್ವವನ್ನು ತೆಗೆದಾಕ್ರಿ. ವಿನಾಶ್ಕೆ ಪಹಲೆ ಬಾಪ್ ಸಮಾನ್ ರೆಹಮ್ ದಿಲ್ ಬನ್ ಅಪ್ನಾ ಅವ್ರ ದೂಸ್ರೋಂಕ ಶೃಂಗಾರ್ಕರು. ಬಾಬಾ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ, ವಿನಾಶಕ್ಕಿಂತ ಮೊದಲೇ ನೀವು ತಂದೆಯ ಸಮಾನ ದಯಾರುದಯಿಯಾಗಿ ತಮ್ಮ ಶೃಂಗಾರನು ಮಾಡಿಕೊಳ್ಳಿ, ಅನ್ಯರ ಶೃಂಗಾರವನ್ನು ಮಾಡಿ. ಅಂಧೋಂಕಿ ಲಾಠಿ ಬನು, ಅಂಧರು ಅರ್ಥಾತ್ ಕುರುಡರಿಗೆ ಊರುಗೋಲಾಗ್ರಿ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಅಬ್ ಯಾತೋ ಬಚ್ಚೆ ಅಚ್ಚಿ ರೀತಿ ಸಮಜ್ ಗಯೇ ಹೇ ಕಿ ಬಾಪ್ ಆತೆ ಹೇ ಪಾವನ್ ಬನ್ನೆ ಕಾ ರಾಸ್ತಾ ಬತಾನೆ. ಇದಂತೂ ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಶಿವಬಾಬ ಬರೋದೇ ಪಾವನರಾಗುವ ದಾರಿಯನ್ನು ತಿಳಿಸ್ಲಿಕ್ಕೆ. ಉನ್ಕೋ ಬುಲಾಯಾ ಜಾತಾ ಹೇ ಇಸಿ ಏಕ್ ಬಾತ್ ಕೇಲಿಯೇ ಕಿ ಆಕರ್ ಹಮ್ಕೋ ಪತಿತ್ ಸೆ ಪಾವನ್ ಬನಾವು. ಆ ತಂದೆಯನ್ನು ಕರೆಯಲಾಗ್ತದೆ, ಇದೇ ಮಾತಿಗೋಸ್ಕರ ನೀ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು. ಕ್ಯೋಂಕಿ ಪಾವನ್ ದುನಿಯಾ ಪಾಸ್ಟ್ ಹೋಗಿ ಅಬ ಪತಿತ್ ದುನಿಯಾ ಹೇ. ಬಾಬಾ ಹೇಳ್ತಾರೆ ಯಾಕೆಂದರೆ ಪಾವನ ಜಗತ್ತು ಆಗಿ ಹೋಗ್ಬಿಟ್ಟಿದೆ, ಪಾಸ್ಟ್ ಆಗಿದೆ, ಈಗ ಇದು ಪತಿತ ಜಗತ್ತಾಗಿದೆ. ಪಾವನ್ ದುನಿಯಾ ಕಬ್ ಪಾಸ್ಟ್ ಹುಯಿ ಕಿತ್ನಾ ಸಮಯ ಹುವ ಯಾ ಕೊಯಿ ನಹಿ ಜಾನ್ತಿ. ಪಾವನ ಜಗತ್ತು ಯಾವಾಗ ಪಾಸ್ಟ್ ಆಯಿತು, ಎಷ್ಟು ಸಮಯ ಆಯಿತು, ಇದು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ತುಂಬಚ್ಚೆ ಜಾನ್ತೆ ಹೋ ಬಾಪ್ ಫಿರ್ ಇಸ್ ತನ್ಮೆ ಆಯಾ ಹುವ ಹೇ ತುಮ್ನೆ ಹಿ ಬುಲಾಯಾ ಹೇ ಕಿ ಬಾಬಾ ಆಕರ್ ಹಮ್ ಪತಿತೋಂಕೋ ರಾಸ್ತಾ ಬತಾವು ಹಮ್ ಪಾವನ್ ಕೇಸೆ ಬನೆ. ಬಾಬಾ ಹೇಳ್ತಾರೆ ಇದಂತೂ ಮಕ್ಕಳಿಗೆ ಗೊತ್ತಾಗಿದೆ, ಶಿವ ಬಾಬಾ ಈಗ ಮತ್ತೆ ಬಂದಿದ್ದಾರೆ, ಇಸ್ ತನ್ಮೆ ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದಾರೆ, ನೀವೇ ನನ್ನನ್ನು ಕರೆದಿದ್ದೀರಾ ಅಂತಾರೆ ಬಾಬಾ. ಬಾಬಾ ನೀ ಬಂದು ನಮ್ಮನ್ನು ಪತಿತರಿಗೆ ಪತಿತರಿಗೆ ರಾಸ್ತಾ ಬತಾವು, ದಾರಿ ತೋರಿಸು, ನಾವು ಹೇಗೆ ಪಾವನ ಆಗಬೇಕಂತ ದಾರಿ ತೋರಿಸಂತ ನೀವೇ ಕರೆದಿದ್ದೀರಾ, ಆದ್ದರಿಂದ ನಾನು ಈ ತನುವಿನಲ್ಲಿ ಬಂದಿದ್ದೇನೆ ಅಂತಾರೆ ಬಾಬಾ. ಯಾತೋ ಜಾನ್ತೆ ಹೋ ಹಮ್ ಪಾವನ್ ದುನಿಯಾ ಮೇ ಥೇ ಅಭಿ ಪತಿತ್ ದುನಿಯಾ ಮೇ ಹೇ. ಇದಂತೂ ಗೊತ್ತಿದೆ ನಮಗೆ, ನಾವು ಪಾವನ ಜಗತ್ತಿನಲ್ಲಿ ಇದ್ವಿ, ಈಗ ಪತಿತ ಜಗತ್ತಿನಲ್ಲಿದ್ದೇವೆ. ಅಭಿ ಯಹ ದುನಿಯಾ ಬದಲ್ ರೈ ಹೇ, ಈಗ ಈ ಪತಿತ ಜಗತ್ತೇನಾಗ್ತದೆ, ಪರಿವರ್ತನೆ ಆಗ್ತದೆ. ನಯಿ ದುನಿಯಾ ಕಿ ಆಯು ಕಿತ್ನಿ ಹೇ ಪುರಾಣಿ ದುನಿಯಾ ಕಿ ಆಯು ಕಿತ್ನಿ ಹೇ ಯಾ ಕೋಯಿ ಬಿ ನಯಿ ಜಾನ್ತೆ ಹೇ. ಬಾಬಾ ಅಂತಾರೆ
ಹೊಸ ಜಗತ್ತಿನ ಆಯು ಎಷ್ಟು, ಹಳೆ ಜಗತ್ತಿನ ಸಮಯ ಎಷ್ಟು, ಇದು ಯಾರಿಗೂ ಸಹ ಗೊತ್ತಿಲ್ಲ. ಪಕ್ಕಾ ಮಕಾನ್ ಬನಾವೋ ತೋ ಕಹೆಂಗೆ ಇಸ್ಕಿ ಆಯು ಇತ್ತನೇ ವರ್ಷ ಹೋಗಿ. ಪಕ್ಕಾ ಮನೆಯನ್ನು ಕಟ್ಟಿಸಿದಾಗ ಹೇಳ್ತಾರೆ, ಹಾಂ ಈ ಮನೆಯ ಆಯುಷ್ಯ ಇಷ್ಟು ವರ್ಷ ಅಂತ. ಕಚ್ಚಾ ಮಕಾನ್ ಬನಾಯಂಗೆ ತೋ ಕಹೆಂಗೆ ಇಸ್ಕಿ ಆಯು ಇತ್ತನೇ ವರ್ಷ ಹೋಗಿ. ಅದೇ ಮನೆ ಏನಾದರೂ ಕಚ್ಚಾ ಇತ್ತು ಅಂದರೆ ಆವಾಗಲೂ ಹೇಳ್ತಾರೆ ಈ ಮನೆ ಆಯುಷ್ಯ ಇಷ್ಟು ವರ್ಷ ಅಂತ. ಸಮಜ್ ಸಕ್ತೆ ಹೇ ಯಾ ಕಿತ್ತನೇ ವರ್ಷ ತಕ್ಕ ಚಲ್ ಸಕ್ತಾ ಹೇ, ಗೊತ್ತಾಗ್ತದೆ ಈ ಮನೆ ಎಷ್ಟು ವರ್ಷದವರೆಗೂ ನಡೀತದೆ ಅಂತ. ಮನುಷ್ಯಂಕೋ ಯಾ ಪತಾ ಹೀ ನಹಿ ಕಿ ಯಾ ಜೋ ಸಾರಿ ದುನಿಯಾ ಹೇ ಉನ್ಕಿ ಆಯು ಕಿತ್ನಿ ಹೇ. ನೋಡಿ ಬಾಬಾ ಎಷ್ಟು ಸುಂದರವಾಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಮನೆ ಆದರೆ ಪಕ್ಕಾ ಮನೆ ಇತ್ತಂದರೆ ಇಷ್ಟು ವರ್ಷ ಈ ಮನೆ ಏನೂ ಆಗಲ್ಲ ಅನ್ನೋದು ಗೊತ್ತಾಗ್ತದೆ ಹೇಳ್ತಾರೆ. ಕಚ್ಚಾ ಮನೆ ಇದ್ದರೆ ಇದಿಷ್ಟು ಈ ಮನೆ ಆಯುಷ್ಯ ಇಷ್ಟೇ ಅಂತ ಹೇಳ್ತಾರೆ. ಅದು ಯಾವ ರೀತಿ ತಿಳ್ಕೊಳ್ತಾರೆ ಮನುಷ್ಯರು ಇಷ್ಟು ವರ್ಷ ಈ ಮನೆ ನಡೀತದೆ ಅಂತ. ಆದರೆ ನಾವು ಪಾರ್ಟ್ ಮಾಡ್ತಿರುವಂತಹ ಈ ದೊಡ್ಡ ಬೃಹದ್ದಾಕಾರದ ಬೇಹದ್ದಿನ ಮನೆ ಅರ್ಥಾತ್ ಈ ಜಗತ್ತು ಏನಿದೆ, ಈ ಜಗತ್ತಿನ ಆಯುಷ್ಯ ಎಷ್ಟು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬಾ. ತೋ ಜರೂರ್ ಬಾಪಕ್ಕೋ ಆಕರ್ ಬತಾನ ಪಡೆ. ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಯಾರು ಬಂದು ತಿಳಿಸ್ಬೇಕು? ಅವಶ್ಯವಾಗಿ ತಂದೆನೇ ಬಂದು ತಿಳಿಸ್ಬೇಕಾಗ್ತದೆ. ಬಾಪ್ ಕಾತೆ ಹೇ ಬಚ್ಚೆ ಅಬ್ ಯಹಾ ಪುರಾನಿ ಪತಿತ ದುನಿಯಾ ಪೂರಿ ಹೋನಿ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಈ ಹಳೆಯ ಪತಿತ ಜಗತ್ತು ಪೂರ್ಣವಾಗ್ತದೆ. ನಯಿ ಪಾವನ್ ದುನಿಯಾ ಸ್ಥಾಪನ್ ಹೋ ರೀ ಹೇ. ಹೊಸ ಜಗತ್ತು ಪಾವನ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ನಯಿ ದುನಿಯಾ ಮೇ ಬೋತು ತೋಡೆ ಮನುಷ್ಯತೆ. ಹೊಸ ಜಗತ್ತಿನಲ್ಲಿ ಭಾಳ ಕಡಿಮೆ ಮನುಷ್ಯರಿದ್ರು ಹೊಸ ಜಗತ್ತಿಗೆ ಸತ್ಯಯುಗ ಸುಖಧಾಮ ಅಂತ ಕರೆಯಲಾಗತ್ತೆ ಅಂತಾರೆ ಬಾಬಾ. ಯಾ ಹೇ ದುಃಖಧಾಮ್, ಇದು ದುಃಖಧಾಮ, ಇಸ್ಕ ಅಂತ ಜರೂರ್ ಆನಾ ಹೇ. ಈ ದುಃಖಧಾಮದ ಅಂತ್ಯ ಅವಶ್ಯವಾಗಿ ಬರಲೇಬೇಕು. ಫಿರ್ ಸುಖಧಾಮ್ ಕಿ ಹಿಸ್ಟ್ರಿ ರಿಪೀಟ್ ಹೋನಿ ಹೇ. ನೆಕ್ಸ್ಟು ಸುಖಧಾಮದ ಹಿಸ್ಟ್ರಿ ರಿಪೀಟ್ ಆಗತ್ತೆ ಅಂತಾರೆ ಬಾಬಾ. ಸಬ್ಕೋ ಯಹ ಸಂಜಾನ ಹೇ, ಎಲ್ಲರಿಗೂ ಇದನ್ನು ತಿಳಿಸ್ಕೊಡ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಹಳೆಯ ಜಗತ್ತು ಯಾವುದು ದುಃಖಧಾಮ, ಇದು ಅಂತ್ಯವಾಗ್ತದೆ. ನಂತರ ಹೊಸ ಜಗತ್ತು ಸುಖಧಾಮ ಬರ್ತದೆ, ಇದನ್ನು ನೀವು ಎಲ್ಲರಿಗೂ ತಿಳಿಸ್ರಿ ಅಂತಾರೆ ಬಾಬಾ. ಬಾಪ್ ಡೈರೆಕ್ಷನ್ ದೇತೆ ಹೇ, ಮಕ್ಕಳಿಗೆ ಬಾಬಾ ಡೈರೆಕ್ಷನ್ ಕೊಡ್ತಾರೆ. ಅಪ್ನೇಕೋ ಆತ್ಮ ಸಮಜ್ ಬಾಪುಕೋ ಯಾದಕರು, ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. ಅವ್ರ ಫಿರ್ ಅವರೊಂಕೋ ಬಿ ಯಾ ರಾಸ್ತಾ ಬತಾವು, ಮತ್ತಿದನ್ನ ಬೇರೆಯವರಿಗೂ ಸಹ ದಾರಿಯನ್ನ ತಿಳಿಸ್ರಿ ಅಂತಾರೆ ಬಾಬಾ. ತಮ್ಮನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಅನ್ನುವಂತಹ ಮಾರ್ಗವನ್ನ ಬೇರೆಯವರಿಗೂ ಹೇಳ್ರಿ. ಲೌಕಿಕ ಬಾಪಕ್ಕೋ ತೋ ಸಬ್ ಜಾನ್ತೆ ಹೇ. ಈಗ ತಂದೆಯನ್ನು ನೆನಪು ಮಾಡಿ ಅಂದರೆ ಯಾವ ತಂದೆಯನ್ನು ನೆನಪು ಮಾಡಬೇಕು? ಲೌಕಿಕ ತಂದೆ ಅಂತೂ ಎಲ್ಲರಿಗೂ ಗೊತ್ತಿದೆ. ಪಾರ್ಲೌಕಿಕ ಬಾಪಕ್ಕೋ ತೋ ಕೋಯಿ ಜಾನ್ತೆ ನಹಿ, ಆದರೆ ಪಾರ್ಲೌಕಿಕ ತಂದೆಯನ್ನು ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಸರ್ವವ್ಯಾಪಿಕಾದೇತೆ ಹೇ, ಪಾರ್ಲೌಕಿಕ ತಂದೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂದ್ಬಿಡ್ತಾರೆ. ಕಚ್ ಮಚ್ ಅವತಾರ್ ಯಾ 84 ಲಾಖ ಯೋನಿಯೋ ಮೇಲೆ ಗಯೇ ಹೇ. ಪರಮಾತ್ಮನನ್ನು ಸಹ ಯಾವುದು ಮೊಸಳೆ ಅವತಾರ, ಮೀನಿನ ಅವತಾರ, ಏನು 24 ಅವತಾರಗಳನ್ನು ಹೇಳಿಬಿಡ್ತಾರೆ. ಮತ್ತು 84 ಯೋನಿಗಳಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ದುನಿಯಾ ಮೇ ಕೋಯಿ ಬಿ ಬಾಪ್ ಕೋ ಜಾನ್ತೆ ನಹಿ, ಯಾಕೆ ಈ ಥರ ಎಲ್ಲ ಹೇಳಿದ್ರಂದರೆ ಜಗತ್ತಿನಲ್ಲಿ ಯಾರಿಗೂ ತಂದೆಯ ಪರಿಚಯ ಇಲ್ಲ, ತಂದೆ ಯಾರಂತ ಗೊತ್ತಿಲ್ಲ. ಬಾಪು ಕೋ ಜಾನೆ ತಬ್ ಸಂಜೆ, ಆ ಪರಮಾತ್ಮ ತಂದೆ ಯಾರು ಅನ್ನೋದನ್ನು ತಿಳ್ಕೊಂಡಾಗ ಗೊತ್ತಾಗ್ತದೆ ಅವರಿಗೆ. ಗೊತ್ತಿಲ್ಲದೆ ಇರೋದ್ರಿಂದ ಅವರೇನೇನಂತ ಹೇಳ್ತಿದ್ದಾರೆ, ಸರ್ವವ್ಯಾಪಿ ಅಂತಾರೆ, ಕಚ್ಮಚ್ ಅವತಾರ ಅಂತಾರೆ, 84 ಯೋನಿಗಳಲ್ಲಿ ಇದ್ದಾನೆ ಅಂತಾರೆ. ಅಷ್ಟೇ ಅಲ್ಲ, ಅಗರ್ ಪತ್ತರ್ ಟಿಕ್ಕರ್ಮೆ ಹೇ, ಇನ್ನೊಂದು ಕಡೆಗೆ ಕಲ್ಲಲ್ಲಿದ್ದಾನೆ ಅಂತಾರೆ ಬಾಬಾ ಅಂತಾರೆ. ಒಂದು ವೇಳೆ ಕಲ್ಲು ಮಣ್ಣಲ್ಲಿದ್ದಿದ್ರೆ ವರ್ಷಕ್ಕೆ ಬಾತ್ನ ಇಟ್ಟೇ ಇರ್ತಿ, ಆಸ್ತಿಯ ಮಾತೇ ಇರ್ತಿರ್ಲಿಲ್ಲ. ದೇವತಾ ಒಂಕಿ ಬಿ ಪೂಜಾ ಕರ್ತೆ ಹೇ, ಪರಂತು ಕೋಯಿಕ ಆಕ್ಯುಪೇಷನ್ ಈ ಜಾನ್ತೆ. ನೋಡಿ ಇವ ಜಗತ್ತಿನವ್ರಿಗೆ ಏನೇನು ಗೊತ್ತಿಲ್ಲ ಅಂತ ಬಾಬಾ ಹೇಳಿದರು. ಈ ಜಗತ್ತಿನ ಆಯುಷ್ಯ ಎಷ್ಟು ಅನ್ನೋದು ಗೊತ್ತಿಲ್ಲ, ನಂತರ ತಂದೆ ಯಾರು ಅನ್ನೋದು ಸಹ ಗೊತ್ತಿಲ್ಲ ಅಂದರು ಬಾಬಾ. ಇನ್ನು ದೇವತೆಗಳನ್ನು ಪೂಜೆ ಮಾಡ್ತಾರೆ, ಆ ದೇವತೆಗಳನ್ನು ಪೂಜೆ ಮಾಡುವಂಥವರಿಗೂ ಗೊತ್ತಿಲ್ಲ,
ಈ ದೇವತೆಗಳ ಆಕ್ಯುಪೇಷನ್ ಏನು ಅಂತ. ಬಿಲ್ಕುಲ್ ಹೀ ಇನ್ ಬಾತೊಮ್ಮೆ ಅಂಜಾನ್ ಹೇ, ಇವೆಲ್ಲ ಮಾತುಗಳಲ್ಲಿ ಅವರು ಅಂಜಾನ್ ಇದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ. ತೋ ಪಹಲಿ ಪಹಲಿ ಮೂಲ್ ಬಾತ್ ಸಂಜಾನಿ ಚಾಯಿ, ಈ ಗೊತ್ತಿಲ್ಲದೆ ಇರೋರಿಗೆ ಮೊಟ್ಟ ಮೊದಲು ಮುಖ್ಯವಾದ ಮಾತನ್ನು ತಿಳಿಸ್ಕೊಡ್ಬೇಕು ನೀವು ಅಂತಾರೆ ಬಾಬಾ. ಸಿರ್ಫ್ ಚಿತ್ರೋನ್ಸೆ ಕೊಯ್ಯಿ ಸಮಜನಾಸಕ್ಕೆ, ಕೇವಲ ಅವರಿಗೆ ಚಿತ್ರ ನೋಡಿದ ಕೂಡಲೇ ಅರ್ಥ ಆಗೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ, ಮನುಷ್ಯ ಬಿಚಾರೆ ನಾ ಬಾಪ್ ಕೋ ಜಾನ್ತೆ ಹೇ ನಾ ರಚನಾ ಕೋ ಜಾನ್ತೆ ಹೇ ಕಿ ಶುರು ಸೆ ಲೇಕರ್ ಯಹ ರಚನಾ ಕೇಸೆ ರಚಿ ಹೇ. ಬಾಬಾ ತಿಳಿಸ್ತಿದ್ದಾರೆ, ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ, ತಂದೆಯನ್ನೂ ತಿಳ್ಕೊಂಡಿಲ್ಲ, ರಚನೆಯನ್ನೂ ತಿಳ್ಕೊಂಡಿಲ್ಲ. ಶುರುವಿನಿಂದ ಈ ರಚನೆ ಹೇಗೆ ರಚನೆ ಆಗ್ತದೆ, ಈ ಡ್ರಾಮಾ ಹೇಗೆ ಆಗ್ತದೆ ಪ್ರಾರಂಭದಿಂದ ಅನ್ನೋದು ಗೊತ್ತಿಲ್ಲ. ದೇವತಾ ಓಂಕ ರಾಜ್ಯ ಕಬ್ ಥಾ, ಈ ದೇವತೆಗಳ ರಾಜ್ಯ ಯಾವಾಗಿತ್ತು, ಅವ್ರು ಯಾರನ್ನು ಪೂಜಿಸ್ತಾರಲ್ಲ ಆ ದೇವತೆಗಳು ಯಾರು, ಕುಚ್ ಬಿ ಪತಾ ನಹಿ, ಏನೂ ಗೊತ್ತಿಲ್ಲ ಅಂತಾರೆ ಬಾಬಾ. ಸಮಸ್ತೆ ಹೇ ಲಾಖೋ ವರ್ಷ ಸೂರ್ಯವಂಶಿ ರಾಜಧಾನಿ ಚಲಿ ಫಿರ್ ಚಂದ್ರವಂಶಿ ಲಾಖೋ ವರ್ಷ ಚಲೇ ಬಾಬಾ ಅಂತಾರೆ. ಈ ರೀತಿ ತಿಳ್ಕೊಂಬಿಟ್ಟಿದ್ದಾರೆ, ಸೂರ್ಯವಂಶಿ ರಾಜಧಾನಿ ಲಕ್ಷಾಂತರ ವರ್ಷ ನಡೀತು, ನಂತರ ಚಂದ್ರವಂಶಿ ರಾಜಧಾನಿ ಲಕ್ಷಾಂತರ ನಡೀತು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇಸ್ಕೋ ಕಹ ಜಾತಾ ಹೇ ಅಜ್ಞಾನ್. ಶುಭಾಬ ಏನಂತಿದ್ದಾರೆ, 5000 ವರ್ಷದ ಡ್ರಾಮಾ ಇದ್ದರೆ ಅವರು ಸೂರ್ಯವಂಶಿನೇ ಲಕ್ಷಾಂತರ ವರ್ಷ, ಚಂದ್ರವಂಶಿನೇ ಲಕ್ಷಾಂತರ ವರ್ಷ ಅಂತ ಹೇಳಿದ್ದಾರೆ ಅಂದರೆ ಇದಕ್ಕೆ ಅಜ್ಞಾನ ಅಂತಾರೆ ಶಿವಬಾಬಾ. ಅಭಿ ತುಮ್ ಬಚ್ಚೊಂಕೋ ಬಾಪ್ನೆ ಸಂಜಾಯ ಹೇ, ಈಗ ನಾವು ಮಕ್ಕಳಿಗೆ ಈ ಸೃಷ್ಟಿಯ ರಹಸ್ಯವನ್ನು ಬಾಬಾ ತಿಳಿಸಿದ್ದಾರೆ. ತುಮ್ ಫಿರ್ ರಿಪೀಟ್ ಕರ್ತೇ ಹೋ, ನೀವು ಮತ್ತದನ್ನು ರಿಪೀಟ್ ಮಾಡ್ತೀರಾ. ಬಾಪು ಬಿ ರಿಪೀಟ್ ಕರ್ತೇ ಹೇನ, ಬಾಬನೂ ಸಹ ರಿಪೀಟ್ ಮಾಡ್ತಾರಲ್ವಾ. ಏಸೆ ಸಂಜಾವೋ ಪೈಗಾಮ್ದು ನಹಿ ತೋ ರಾಜಧಾನಿ ಕೇಸೆ ಸ್ಥಾಪನೆ ಹೋಗಿ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ, ನೀವಿದು ಸಂದೇಶ ಎಲ್ಲರಿಗೂ ಕೊಡಿ ಅಂತ, ಇಲ್ಲಾಂದರೆ ರಾಜಧಾನಿ ಹೆಂಗೆ ಸ್ಥಾಪನೆ ಆಗ್ತದೆ. ಸಂದೇಶ ಕೊಟ್ಟಾಗ್ಲೇ ಅವರು ಜ್ಞಾನ ಪಡ್ಕೊಂಡು ಸಂದೇಶ ಪಡ್ಕೊಂಡೇ ಅವರು ರಾಜಧಾನಿಯಲ್ಲಿ ಬರಬೇಕು. ನೀವು ಸಂದೇಶನೇ ಕೊಟ್ಟಿಲ್ಲ ಅಂತಂದರೆ ರಾಜಧಾನಿ ಹೆಂಗೆ ಸ್ಥಾಪನೆ ಆಗ್ತದೆ ಅಂತಾರೆ ಬಾಬಾ. ಯಹ ಬೈಟ್ ಜಾನೆಸೆ ನೈ ಹೋಗ, ನೀವಿಲ್ಲೇ ಕೂತ್ಕೊಳ್ಳೋದ್ರಿಂದ ಇದಾಗೋದಿಲ್ಲ. ಹಾಂ ಗರ್ಮೆ ಬೈಟ್ನೆ ವಾಲೆ ಬಿ ಚಾಯಿಯೇ, ಹಾಂ ಮನೆಯಲ್ಲಿ ಇರೋರು ಬೇಕು, ವಹತ್ತು ಡ್ರಾಮಾನುಸಾರ ಬೈಟೆ ಹೇ. ಬಾಬಾ ಏನಂತ ಹೇಳ್ತಿದ್ದಾರೆ, ಅವರು ಡ್ರಾಮಾನುಸಾರವಾಗಿ ಕೂತ್ಕೊಂಡಿದ್ದಾರೆ. ಯಜ್ಞಕ್ಕೆ ಸಂಬಾಲ್ ಕರ್ನೆ ವಾಲೆ ಬಿಚಾಯಿಯೇ, ಇನ್ನು ಯಜ್ಞ ಸಂಭಾಲನೆ ಮಾಡಲಿಕ್ಕೂ ಸಹ ಬೇಕು, ಬಾಬನ ಯಜ್ಞವನ್ನು ಸಂಭಾಲನೆ ಮಾಡಲಿಕ್ಕೂ ಸಹ ಬೇಕು. ಬಾಪುಕ್ಕೆ ಪಾಸ್ ಕಿತ್ತನೆ ಬಚ್ಚೆ ಆತೆ ಹೇ ಮಿಲ್ನೆ ಕೇಳಿಯೇ, ಬಾಬನ ಹತ್ರ ಎಷ್ಟು ಮಕ್ಕಳು ಮಿಲನ ಮಾಡಲಿಕ್ಕೆ ಭೇಟಿ ಆಗಲಿಕ್ಕೆ ಬರ್ತಾರೆ. ಕ್ಯೋಂಕಿ ಶಿವ ಬಾಬಾ ಸೆ ಹಿ ವರ್ಸಾಲೇನಾ ಹೇ, ಯಾಕೆಂದರೆ ಶಿವ ಬಾಬನಿಂದಲೇ ಆಸ್ತಿ ಪಡ್ಕೋಬೇಕು. ಲೌಕಿಕ ಬಾಪಕ್ಕೆ ಪಾಸ್ ಬಚ್ಚ ಆಯಾ ತೋ ವಹ ಸಮಝೆಂಗೆ ಹಮ್ಕೋ ಬಾಪ್ ಸೆ ವರ್ಸಾಲೇನಾ ಹೇ. ಲೌಕಿಕ ತಂದೆಯ ಹತ್ತಿರ ಮಗ ಬರ್ತಾನೆ, ಅವನಿಗೂ ಗೊತ್ತಾಗ್ತದೆ ನಾನು ಅಪ್ಪನಿಂದನೇ ಆಸ್ತಿ ತಗೋಬೇಕಂತ. ಬಚ್ಚಿ ತೋ ಜಾಕರ್ ಹಾಫ್ ಪಾರ್ಟ್ನರ್ ಬಂತಿ ಹೇ, ಹೌದಾ. ಲೌಕಿಕ ತಂದೆಗೆ ಮಗ ಇದ್ದರೆ ಮಗನಿಗೆ ಗೊತ್ತಾಗ್ತದೆ ನಾನು ಅಪ್ಪನ ಆಸ್ತಿ ತಗೊಳ್ತೀನಿ ಅಂತ. ಮಗಳಾದರೆ ಆಕೆ ಹೋಗಿ ಇನ್ನೊಂದು ಮನೆಗೆ ಹೋಗಿ ಸೇರ್ತಾಳೆ, ಅಲ್ಲಿ ಇನ್ನೊಬ್ಬರಿಗೆ ಹಾಫ್ ಪಾರ್ಟ್ನರ್ ಆಗ್ತಾಳೆ ಅಂತಾರೆ ಬಾಬಾ. ಸತ್ಯುಗಮೇ ಕಬಿ ಮಿಲ್ಕಿಯತ್ ಆದಿ ಪರ್ ಜಗಳ ಹೋತಾ ಹಿ ನಹಿ. ಬಾಬಾ ಹೇಳ್ತಿದ್ದಾರೆ, ಈ ಆಸ್ತಿ ವಿಷಯಕ್ಕೆ ಜಗಳ ಆಗೋದು ಈ ಕಲಿಯುಗದಲ್ಲಿ, ಸತ್ಯುಗದಲ್ಲಿ ಎಂದಿಗೂ ಸಹ ಪ್ರಾಪರ್ಟಿ ಮೇಲೆ ಜಗಳ ಆಗೋದಿಲ್ಲ. ಯಹಾ ಜಗಳ ಹೋತಾ ಹೇ ಕಾಮ ವಿಕಾರ ಪರ್, ಮತ್ತು ಇಲ್ಲಿ ಜಗಳ ಆಗೋದು ಕಾಮ ವಿಕಾರದ ಮೇಲೆ. ವಹತ್ತೋ ಯಹ ಪಾಂಚ ಭೂತ ಹೋತೆ ನಹಿ, ಅಲ್ಲಂತೂ ಈ ಪಂಚಭೂತಗಳೇ ಇರೋದಿಲ್ಲ. ತೋ ದುಃಖ ಕ ನಾಮ ನಿಶಾನ್ ನಹಿ, ಅಂದಮೇಲೆ ದುಃಖದ ನಾಮ ನಿಶಾನ್ ಇಲ್ಲ ಅಂತಾರೆ ಬಾಬಾ. ಸಬ್ ನಷ್ಟ ಮೋಹ ಹೋತೆ ಹೇ, ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ನಷ್ಟಮೋಹಿಗಳಿರ್ತಾರೆ, ಮೋಹನೂ ಇರೋದಿಲ್ಲ ಅಲ್ಲಿ ಅಂತಾರೆ ಬಾಬಾ. ಆ ವಿಕಾರಗಳು ಇರೋದಿಲ್ಲ, ಆದ್ದರಿಂದ ದುಃಖದ ನಾಮ ನಿಶಾನ್ ಇರೋದಿಲ್ಲ. ಯಾತೋ ಸಮಸ್ತೆ ಹೇ ಸ್ವರ್ಗ ಥಾ ಜೋ ಪಾಸ್ಟ್ ಹೋಗಯ್ಯ, ಇದಂತೂ ಗೊತ್ತಿದೆ ಸ್ವರ್ಗ ಇತ್ತು ಅದು ಆಗಿ ಹೋಗಿದೆ. ಚಿತ್ರ ಬಿ ಹೇ, ಚಿತ್ರನೂ ಸಹ ಇದೆ, ಪರಂತು ಯಹ ಖ್ಯಾಲಾ ತುಂ ಬಚ್ಚೊಂಕೋ ಅಭಿ ಆತೆ ಹೇ, ಆದರೆ ಈ ವಿಚಾರ ಈಗ ನೀವು ಮಕ್ಕಳಿಗೆ ಬರುತ್ತೆ. ತುಮ್ ಜಾನ್ತೆ ಹೋ ಯಾ ಚಕ್ರ ಹರ್ 5000 ವರ್ಷಕ್ಕೆ ಬಾದ ರಿಪೀಟ್ ಹೋತಾ ಹೇ, ನೀವು ಮಕ್ಕಳಿಗೆ ತಿಳ್ಕೊಂಡಿರಾ ಈ ಒಂದು ಚಕ್ರ 5000 ವರ್ಷದ ನಂತರ ಮತ್ತೇನಾಗ್ತದೆ ರಿಪೀಟ್ ಆಗ್ತದೆ. ಶಾಸ್ತ್ರೊಮ್ಮೆ ಕೊಯಿ ಯಹ ನಹಿ ಲಿಖಾ ಹೇ ಕಿ ಸೂರ್ಯವಂಶಿ ಚಂದ್ರವಂಶಿ ಡಿನಾಯಸ್ಟಿ 2500 ವರ್ಷ ಚಲಿ,
ಬಾಬಾ ಅಂತಾರೆ, ಶಾಸ್ತ್ರಗಳಲ್ಲಿ ಇದನ್ನು ಬರೆದಿಲ್ಲ, ಸೂರ್ಯವಂಶಿ ಚಂದ್ರವಂಶಿ ಮನೆತನ 2,500 ವರ್ಷ ನಡೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಇಲ್ಲ ಅಂತಾರೆ ಬಾಬಾ. ಅಖಬಾರ್ ಮೇ ಪಡಾ ಥಾ ಕಿ ಬಡೋದಾ ಕೆ ರಾಜಭವನ್ ಮೇ ರಾಮಾಯಣ ಸುನ್ ರಹೆ ಹೇ. ಬಾಬಾ ಹೇಳ್ತಿದ್ದಾರೆ, ನ್ಯೂಸ್ ಪೇಪರ್ನಲ್ಲಿ ಹಾಕಿದ್ರಂತೆ ಬಡೋದಾ ರಾಜಭವನದಲ್ಲಿ ರಾಮಾಯಣವನ್ನು ಕೇಳ್ತಿರ್ತಾರೆ ಅಂತ. ಕುಚ್ ಬಿ ಆಫತೆ ಆತೇ ಹೇ ತೋ ಮನುಷ್ಯ ಭಕ್ತಿ ಮೇ ಲಗ್ ಜಾತೆ ಹೇ. ಯಾವಾಗಾದರೂ ಏನಾದರೂ ಆಪತ್ತು ಬಂತಂದರೆ ಆಗ ಮನುಷ್ಯ ಭಕ್ತಿಯ ಕಡೆಗೆ ಹೋಗ್ತಾನೆ, ಭಗವಾನ್ ಕೋ ರಾಜಿ ಕರ್ನೆ ಕೇಳಿಗೆ, ಯಾಕೆಂದರೆ ಭಗವಂತನನ್ನು ರಾಜಿ ಮಾಡ್ಕೊಳ್ಳಿಕ್ಕೋಸ್ಕರ. ಐಸೆ ಕೋಯಿ ಭಗವಾನ್ ರಾಜಿ ಹೋತಾ ನಹಿ ಹೇ, ಈ ರೀತಿಯಂತೂ ಭಗವಂತ ರಾಜಿ ಆಗೋದಿಲ್ಲ. ಯಹ ತೋ ಡ್ರಾಮಾ ಮೇ ನೂಂದ್ ಹೇ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. ಭಕ್ತಿ ಸೇ ಕಭಿ ಭಗವಾನ್ ರಾಜಿ ನಹಿ ಹೋತಾ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಬಾಬಾ. ಎಷ್ಟು ನಾವು ರಾಮಾಯಣ ಓದಿದ್ರು, ಎಷ್ಟು ಶಾಸ್ತ್ರ ವೇದಗಳನ್ನು ಓದಿದ್ರು, ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು, ಭಕ್ತಿಯಿಂದ ಅಂತೂ ಎಂದಿಗೂ ಭಗವಂತ ರಾಜಿ ಆಗೋದೇ ಇಲ್ಲ. ತುಂಬಚ್ಚೆ ಜಾನ್ತೆ ಹೋ, ನೀವು ಮಕ್ಕಳಿಗೆ ಗೊತ್ತಿದೆ, ಆದ ಕಲ್ಪ ಭಕ್ತಿ ಚಲ್ತಿ ಹೇ ಖುದ್ ಹಿ ದುಃಖ ಉಟಾತೆ ರಾತೆ ಹೇ. ಭಕ್ತಿ ಕರ್ತೆ ಕರ್ತೆ ಸಬ್ ಪೈಸೆ ಖಲಾಸ್ ಕರ್ ದೇತೆ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ಅರ್ಧ ಕಲ್ಪ ನಿಮ್ಮದು ಭಕ್ತಿ ನಡೀತದೆ, ಭಕ್ತಿ ಎಷ್ಟೇ ಮಾಡಿದ್ರೂ ಮತ್ತೂ ಸಹ ದುಃಖವನ್ನೇ ಅನುಭವಿಸ್ತಾ ಬಂದ್ವಿ. ಭಕ್ತಿ ಮಾಡ್ತಾ ಮಾಡ್ತಾ ಎಲ್ಲ ಪೈಸೆನೂ ಖಲಾಸ್ ಆಯಿತು, ಖಾಲಿಯಾಯಿತು. ಯಹ ಬಾತೆ ತೋ ಕೋಯಿ ವಿರ್ಲೆ ಹಿ ಸಮಜೆಂಗೆ, ಈ ಮಾತುಗಳನ್ನೆಲ್ಲ ಭಾಳ ಕಡಿಮೆ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋತಾರೆ. ಜೋ ಬಚ್ಚೆ ಸರ್ವಿಸ್ ಪರ ಹೇ, ಯಾವ ಮಕ್ಕಳು ಸರ್ವಿಸ್ನಲ್ಲಿದ್ದಾರೋ ಆ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ವಹ ಸಮಾಚಾರ ಬಿ ದೇತೆ ರತೆ, ಅಂಥ ಮಕ್ಕಳು ಸಮಾಚಾರವನ್ನು ಸಹ ಕೊಡ್ತಾ ಇರ್ತಾರೆ ಅಂತಾರೆ ಬಾಬಾ. ಸಂಜಾಯ ಜಾತಾ ಹೇ, ಯಹ ಈಶ್ವರೀಯ ಪರಿವಾರ ಹೇ, ಈಶ್ವರ್ ತೋ ದಾತಾ ಹೇ, ವಹ ಲೇನೆ ವಾಲ ನಹಿ ಹೇ. ಬಾಬಾ ಹೇಳ್ತಾರೆ, ಇದನ್ನು ತಿಳಿಸ್ಕೊಡ್ಬೇಕು, ಈಶ್ವರಿಯ ಪರಿವಾರ ಇದು, ಈಶ್ವರ ಅಂತೂ ದಾತ ಕೊಡೋನು, ವಹ ಲೇನೆ ವಾಲೆ ನಹಿ ಹೇ, ಅವನೆಂದಿಗೂ ತಗೊಳ್ಳೋನಲ್ಲ. ಉನ್ಕೋತೋ ಕೋಯಿ ಬಿ ದೇತೆ ನಹಿ, ಆ ಈಶ್ವರನಿಗೆ ದಾತನಿಗೆ ಯಾರೂ ಸಹ ಕೊಡೋದಿಲ್ಲ. ಅವ್ರ ಹಿ ಸಬ್ ಬರ್ಬಾದ್ ಕರ್ತೆ ರಾತೆ ಹೇ, ಮತ್ತಷ್ಟು ಎಲ್ಲವನ್ನ ಕಳ್ಕೊಳ್ತಾ ಇದ್ದಾರೆ. ಬಾಬಾ ಇಡೀ ಜಗತ್ತಿಗೆ ದಾತನಾಗಿರೋದ್ರಿಂದ ಯಾರಿಂದನೂ ಏನನ್ನೂ ತೆಗೆದುಕೊಳ್ಳೋದಿಲ್ಲ. ಬಾಪ್ ತುಂ ಬಚ್ಚೊನ್ಸಿ ಪೂಜ್ತೆ ಹೇ, ಶಿವಬಾಬಾ ನಾವು ಮಕ್ಕಳಿಗೆ ಕೇಳ್ತಿದ್ದಾರೆ, ತುಮ್ಕೋ ಕಿತನೆ ಅತಾಹ ಪೈಸೆ ದಿಯೆ. ಶಿವಬಾಬಾ ಕೇಳ್ತಾರೆ ಮಕ್ಕಳಿಗೆ, ನಿಮಗೆ ನಾನು ಎಷ್ಟೊಂದು ಪೈಸೆ ಕೊಟ್ಟೆ, ತುಮ್ಕೋ ಸ್ವರ್ಗಕ್ಕ ಮಾಲಿಕ್ ಬನಾಯ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದೆ, ಫಿರ್ವಾಹ ಸಬ್ ಕಹಾಗಯ, ಅಷ್ಟೆಲ್ಲ ಸಂಪತ್ತು ಕೊಟ್ಟೆ, ಸ್ವರ್ಗದ ಮಾಲೀಕ ಮಾಡಿದೆ, ಅದೆಲ್ಲ ಎಲ್ಲಿ ಹೋಯ್ತು ಅಂತ ಮಕ್ಕಳಿಗೆ ಕೇಳ್ತಿದ್ದಾರೆ ಬಾಬಾ. ಇತ್ತನೇ ಕಂಗಾಲ್ ಕೇಸೆ ಬನ್ನೆ, ಇಷ್ಟು ಕಂಗಾಲ್ ಹೇಗಾದ್ರಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಅಭಿ ಮೇ ಫಿರ್ ಆಯಾ ಹೂ, ಈಗ ಮತ್ತೆ ನಾನು ಬಂದಿದ್ದೇನೆ, ತುಮ್ ಕಿತನೆ ಪದಂ ಪದಮ ಪದಂ ಭಾಗ್ಯವಾನ್ ಬನ್ ರಹೇ ಹೋ, ನೀವೆಷ್ಟೊಂದು ಪದಮ ಪದಂ ಭಾಗ್ಯವಾನ್ ಆಗ್ತಿದ್ದೀರಾ. ಮನುಷ್ಯ ತೋ ಇನ್ ಬಾತೊಂಕೋ ಕೋಯಿ ಬಿ ನೈಜಾಂತೆ, ಬಾಬಾ ಹೇಳ್ತಾರೆ ಮನುಷ್ಯರಿಗಂತೂ ಇವ್ಯಾವ ಮಾತುಗಳನ್ನು ತಿಳ್ಕೊಳ್ಳೋದೇ ಇಲ್ಲ, ನಾವಿಲ್ಲಿ ಎಷ್ಟು ಪದಮದಷ್ಟು ಸಂಪಾದನೆ ಮಾಡ್ಕೋತಿದ್ದೇವೆ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಅಭೀಸ್ ಪುರಾಣಿ ದುನಿಯಾ ಮೇ ಯಹಾ ರಾನಾ ನಹಿ ಹೇ, ಯಾ ತೋ ಖಲಾಸ್ ಹೋ ಜಾನಿ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ಈ ಹಳೆ ಜಗತ್ತು, ಈ ಹಳೆ ಜಗತ್ತಿನಲ್ಲಿ ನಾವು ಇರೋದಿಲ್ಲ, ಯಾಕೆಂದರೆ ಇದಂತೂ ಸಮಾಪ್ತಿಯಾಗೋದಿದೆ. ಮನುಷ್ಯಂಕೆ ಪಾಸ್ ಜೋ ಡೇರ್ ಪೈಸೆ ಹೇ, ವಹ ಕಿಸಿಕೆ ಹಾತ್ ಆನೆ ನಹಿ ಹೇ. ಮನುಷ್ಯರ ಹತ್ತಿರ ಎಷ್ಟೆಲ್ಲ ಹಣ ಇದೆ, ಆದರೆ ಅದು ಯಾರ ಕೈಯಲ್ಲೂ ಬರೋದಿಲ್ಲ. ವಿನಾಶ್ ಹೋಗ ತೋ ಸಬ್ ಖಾಲಿ ಹೋ ಜಾಯಂಗೆ, ಅವ್ರು ಎಷ್ಟೇ ಪೈಸೆ ಕೂಡಿಟ್ರೂ ಸಹ ವಿನಾಶ ಆಯ್ತಂದರೆ ಎಲ್ಲದೂ ಕಲಾಸ್ ಹೋ ಜಾಯಂಗೆ, ಕಲಾಸ್ ಆಗ್ತದೆ. ಕಿತನೆ ಮೈಲ್ ಮೇ ಬಡೇ ಬಡೇ ಮಕಾನ್ ಆದಿ ಬನೆ ಹುಯೆ ಹೇ, ಎಷ್ಟು ಮೈಲ್ಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ. ಢೇರ್ ಕಿ ಢೇರ್ ಮಿಲ್ಕಿಯತ್ ಹೇ, ಬೇಕಾದಷ್ಟು ಸಂಪತ್ತಿದೆ. ಸಬ್ ಖತಮ್ ಹೋ ಜಾಯಿಗೆ, ಎಷ್ಟೇ ಮಲ್ಟಿಫ್ಲೋರ್ ಬಿಲ್ಡಿಂಗ್ ಕಟ್ಟಿರ್ಬೋದು, ಎಷ್ಟೇ ಸಂಪತ್ತಿರ್ಬೋದು, ಬಾಬಾ ಹೇಳ್ತಿದ್ದಾರೆ ಎಲ್ಲವೂ ಖತಮ್ ಆಗ್ತದೆ. ಕ್ಯೋಂಕಿ ತುಮ್ ಜಾನ್ತೆ ಹೋ, ಯಾಕೆಂದರೆ ನೀವು ಗೊತ್ತಿದೆ, ಜಬ್ ಹಮಾರಾ ರಾಜ್ಯ ತಾ ತೋ ಅವ್ರ ಕೋಯಿ ತೇಹಿ ನಹಿ, ಯಾವಾಗ ನಮ್ಮ ರಾಜ್ಯ ಇತ್ತೋ
ಯಾವುದು ದೇವತಾ ರಾಜ್ಯ ಇತ್ತು. ಆ ಸಮಯದಲ್ಲಿ ಅನ್ಯ ಯಾವುದೂ ಇರೋದಿಲ್ಲ. ವಹ ಅತಾಹ ದಂತ, ಅಲ್ಲಿ ಭಾಳಷ್ಟು ಅಪಾರ ಸಂಪತ್ತಿತ್ತು. ತುಮ್ ಆಗೆ ಚಲ್ ದೇಖ್ತೇ ರಹೇಂಗೆ ಕ್ಯಾ ಕ್ಯಾ ಹೋತಾ ಹೇ. ಈಗ ಬಾಬಾ ಹೇಳೋದನ್ನು ನಾವು ಕೇಳ್ತಿದ್ದೇವೆ, ನೀವೇ ಮುಂದಕ್ಕೆ ನೋಡ್ತೀರಾ ಏನೇನಾಗತ್ತೆ ಅಂತೇಳಿ ಅಂತಾರೆ ಬಾಬಾ. ಉನ್ಕೆ ಪಾಸ್ ಕಿತ್ನಾ ಸೋನಾ ಕಿತ್ನಿ ಚಾಂದಿ ನೋಟ್ ಆದಿ ಹೇ ವ ಸಬ್ ಬಜೆಟ್ ನಿಕಲ್ತಾ ಹೇ, ಅನೌನ್ಸ್ ಕರ್ತೆ ಹೇ ಇತನಾ ಬಜೆಟ್ ಹೇ ತೋ ಇತನಾ ಖರ್ಚಾ ಹೇ ಬಾರೂದ್ ಪರ್ ಕಿತ್ನಾ ಖರ್ಚಾ ಹೇ. ನೋಡಿ ಬಾಬಾ ಈ ಜಗತ್ತಿನಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಹೇಳ್ತಾರೆ. ಎಷ್ಟು ಜನರ ಹತ್ತಿರ ಎಷ್ಟು ಚಿನ್ನ ಇದೆ, ಬೆಳ್ಳಿ ಇದೆ, ನೋಟ್ ಇದೆ, ಎಲ್ಲ ಇದೆ. ಗೌರ್ಮೆಂಟ್ನವರು ಬಜೆಟ್ ಅಂತ ತೆಗಿತಾರೆ, ಅನೌನ್ಸ್ ಮಾಡ್ತಾರೆ. ಹಾಂ, ಇಷ್ಟು ಆದಾಯ ಬಂದಿದೆ, ಇಷ್ಟು ಖರ್ಚಾಗಿದೆ, ಬಾಂಬ್ಸ್ಗಳಿಗೆ ಇಷ್ಟು ಖರ್ಚಾಗಿದೆ ಅಂತೇಳೆಲ್ಲ ಏನು ಮಾಡ್ತಾರೆ, ಅನೌನ್ಸ್ ಕರ್ತೆ ಹೇ. ಅಭಿ ಬಾರೂದ್ ಪರ್ ಇತ್ನಾ ಖರ್ಚಾ ಕರ್ತೆ ಹೇ, ಈ ಬಾಂಬ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಈಗ ಇಷ್ಟು ಖರ್ಚು ಮಾಡ್ತಾರೆ. ಉಸುಸೆ ಆಮ್ದನಿ ತೋ ಕುಚ್ಚೆ ನಹಿ, ಆದರೆ ಅದರಿಂದ ಅಂತೂ ಏನೂ ಲಾಭ ಇಲ್ಲ ಅಂತಾರೆ ಬಾಬಾ. ಯಹ ರಕ್ನೆ ಕಿ ಚೀಸ್ ತೋ ಹೇ ನಹಿ, ಆ ಬಾಂಬ್ಸ್ಗಳನ್ನು ತಯಾರು ಮಾಡಿದ್ರೂ ಸಹ ಅವು ಇಟ್ಕೊಳ್ಳುವಂಥ ವಸ್ತುಗಳಲ್ಲ ಅಂತಾರೆ ಬಾಬಾ. ರಕ್ನೆ ಕಾ ಹೋತಾ ಹೇ ತೋ ಸೋನಾ ಅವ್ರ ಚಾಂದಿ, ಇಟ್ಕೊಳ್ಳುವಂಥದ್ದು ಯಾವುದು, ಚಿನ್ನ ಬೆಳ್ಳಿ. ಬಾಂಬ್ಸ್ಗಳನ್ನು ಇಟ್ಕೊಳ್ಳಿಕ್ ಬರ್ತದಾ, ಅದು ಯಾವತ್ತಿದ್ರೂ ಏನಾಗೋದೆ, ಅದು ಅದು ವಿನಾಶ ಆಗುವಂಥ ವಸ್ತು ಅದು. ಅಷ್ಟೇ ಅಲ್ಲ, ಮತ್ತದ್ರು ಅದರಿಂದ ಯಾವತ್ತಿದ್ರೂ ಡೇಂಜರೇ ಇದೆ ಮನುಷ್ಯನಿಗೆ. ದುನಿಯಾ ಗೋಲ್ಡನ್ ಏಜ್ಡ್ ಹೇ ತೋ ಸೋನೆಕ್ಕೆ ಸಿಕ್ಕೆ ಹೋತೆ ಹೇ, ಜಗತ್ತು ಗೋಲ್ಡನ್ ಏಜಲ್ಲಿ ಇದ್ದಾಗ ಚಿನ್ನದ ಗಟ್ಟಿ ಇರುತ್ತೆ. ಸಿಲ್ವರ್ ಏಜ್ ಮೇ ಚಾಂದಿ ಹೇ, ಬೆಳ್ಳಿಯ ಯುಗ ತ್ರೇತಾಯುಗದಲ್ಲಿ ಬೆಳ್ಳಿ ಇರುತ್ತೆ. ವಹಾ ತೋ ಅಪಾರ್ ಧನ್ ಹೋತಾ ಹೇ ಫಿರ್ ಕಮ್ ಹೋತೆ ಹೋತೆ ಅಭಿದೇಕೋ ಕ್ಯಾ ನಿಕ್ಲಾ ಹೇ, ಕಾಗಜ್ಗೆ ನೋಟ್. ನೋಡಿ ಬಾಬಾ ಹೇಳ್ತಿದ್ದಾರೆ, ಇದೇ ಭಾರತ ಗೋಲ್ಡನ್ ಏಜ್ನಲ್ಲಿದ್ದಾಗ ಎಲ್ಲ ಚಿನ್ನದ ಗಟ್ಟಿ ಇತ್ತು, ಆಮೇಲೆ ಸಿಲ್ವರ್ ಏಜಿಗೆ ಬಂತು ಬೆಳ್ಳಿ. ಬಾಬಾ ಅಂತಾರೆ, ಆ ಸಮಯದಲ್ಲಿ ಸ್ವರ್ಗ ಇದ್ದಾಗ ಅಪಾರ ಸಂಪತ್ತಿತ್ತು, ನಂತರ ಆ ಸಂಪತ್ತು ಕಡಿಮೆ ಆಗ್ತಾ ಆಗ್ತಾ ಅಭಿದೇಕೋ ಕ್ಯಾನಿಕ್ಲಾ ಹೇ ಕಾಗಜ್ಗೆ ನೋಟ್. ಈಗ ನೋಡಿದರೆ ಯಾವುದು ಚಿನ್ನನೂ ಇಲ್ಲ ಬೆಳ್ಳಿನೂ ಇಲ್ಲ, ಕಾಗದದ ನೋಟ್ಗಳು ಅಂತಾರೆ ಬಾಬಾ. ವಿಲಾಯತ್ ಮೇ ಬಿ ಕಾಗಜ್ಗೆ ನಿಕ್ಲೆ ಹೇ, ವಿದೇಶದಲ್ಲಿಯೂ ಕಾಗದದ್ದೇ ಬಂದಿದೆ. ಕಾಗಜ ತೋ ಕಾಮ್ ಕಿ ಚೀಸ್ ನಹಿ, ಕಾಗದ ಅದನ್ನೇ, ಅದೇನೋ ಕೆಲಸದ ವಸ್ತುನೇ ಅಲ್ಲ. ಬಾಕಿ ಕ್ಯಾ ರಹೇಗ, ಬಾಕಿ ಏನಿರುತ್ತೆ, ಯಾ ಬಡಿ ಬಡಿ ಬಿಲ್ಡಿಂಗ್ಸ್ ಆದಿ ಸಬ್ ಖತಮ್ ಹೋ ಜಾಯೆಂಗಿ. ಬಾಬಾ ಹೇಳ್ತಿದ್ದಾರೆ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇತ್ಯಾದಿ ಎಲ್ಲವೂ ಖತಮ್ ಆಗಿಬಿಡ್ತದೆ, ಇಸ್ಲಿಯೇ ಬಾಪ್ ಕಾತೆ ಹೇ. ಆದ್ದರಿಂದ ಶಿವ ಬಾಬಾ ಹೇಳ್ತಾರೆ, ಮೀಟೆ ಮೀಟೆ ಬಚ್ಚೆ ಮಧುರಾತಿ ಮಧುರ ಮಕ್ಕಳೇ, ಯಹ ಜೋ ಕುಚ್ಚು ದೇಖ್ತೇ ಹೋ, ನೀವಿಲ್ಲಿ ಏನು ನೋಡ್ತಿದ್ದೀರೋ ಎಸೆ ಸಂಜೋ ಯಹ ಹೇ ನಹಿ, ಈಗೇನು ನೀವು ನೋಡ್ತಿದ್ದೀರೋ ತಿಳ್ಕೊಂಬಿಡಿ, ಇದು ಯಾವುದೂ ಇರಂಗಿಲ್ಲ. ಯಾ ತೋ ಸಬ್ ಕಲಾಸ್ ಓ ಜಾನ ಹೇ, ಇದೆಲ್ಲವೂ ಕಲಾಸ್ ಆಗೋದಿದೆ ಅಂತಾರೆ ಬಾಬಾ. ಶರೀರ್ ಬಿ ಪುರಾಣ ವರ್ತ ನಾಟ್ಯ ಪೇನಿ ಹೇ, ಈ ಶರೀರನೂ ಸಹ ಯಾವುದೂ ಸಹ, ಈ ಶರೀರನೂ ಹಳೆಯದಾಗಿರೋದ್ರಿಂದ ಇದಕ್ಕೂ ಸಹ ಬೆಲೆ ಇಲ್ಲ, ಇದಕ್ಕೂ ಸಹ ವ್ಯಾಲ್ಯೂ ಇಲ್ಲ. ಬಲ್ಕೋ ಈ ಕಿತ್ನಾ ಬಿ ಸುಂದರ ಹೋ, ಭಲೆ ಯಾರು ಎಷ್ಟೇ ಸುಂದರ ಇರ್ಬೋದು, ಆದರೆ ಈ ಶರೀರ ಹಳೇದಾಗಿರೋದ್ರಿಂದ ಏನೂ ಬೆಲೆ ಇಲ್ಲ. ಯಹ ದುನಿಯಾ ಹಿ ಬಾಕಿ ತೋಡಾ ಸಮಯ ಹೇ, ಈ ಜಗತ್ತೇ ಬಾಕಿ ಸ್ವಲ್ಪ ಸಮಯ ಇದೆ. ಕುಚ್ಚು ಠಿಕಾನ ತೋಡೇ ಹಿ ಹೇ, ಬೈಟೆ ಬೈಟೆ ಮನುಷ್ಯ ಕಾ ಕ್ಯಾ ಹೋ ಜಾತಾ ಹೇ, ಹಾರ್ಟ್ ಫೇಲ್ ಹೋ ಜಾತಾ ಹೇ, ಮನುಷ್ಯ ಕಾ ಕೋಯಿ ಭರೋಸಾ ನಹಿ ಹೇ. ಬಾಬಾ ಹೇಳ್ತಿದ್ದಾರೆ, ಕುಂತಲ್ಲೇ ಕುಂತಲ್ಲೇ ಮನುಷ್ಯರಿಗೆ ಏನೇನಾಗ್ತಿದೆ, ಹಾರ್ಟ್ ಫೇಲ್ ಆಗ್ತದೆ, ಮನುಷ್ಯರಿಗೆ ಏನೂ ಭರವಸೆ ಇಲ್ಲ. ಸತ್ಯುಗಮೇ ತೋಡೇ ಹಿ ಏಸೆ ಹೋಗ, ಈ ಹಾರ್ಟ್ ಫೇಲ್ ಆಗೋದು ಅಕಾಲ ಮೃತ್ಯು ಇದು ಯಾವುದು ಸತ್ಯುಗದಲ್ಲಿರೋದಿಲ್ಲ. ವಹಾತೋ ಕಾಯ ಕಲ್ಪತರು ಸಮಾನೋತಿ ಹೇ ಯೋಗ ಬಲಸೆ, ಅಲ್ಲಂತೂ ಶರೀರ ಕಲ್ಪತರು ಸಮಾನವಾಗಿರುತ್ತೆ ಯೋಗ ಬಲದಿಂದ. ಅಬ್ ತುಮ್ ಬಚ್ಚೋಂಕೋ ಬಾಪ್ ಮಿಲಾ ಹೇ, ಈಗ ನಾವು ಮಕ್ಕಳಿಗೆ ಯಾರು ಸಿಕ್ಕಿದ್ದಾರೆ, ಶುಬಾಬ ಸಿಕ್ಕಿದ್ದಾರೆ. ಕಾತೆ ಹೇ ಇಸ್ ದುನಿಯಾ ಮೇ ತುಮಕೋ ರಾನಾ ನಹಿ ಹೇ, ತಂದೆ ಹೇಳ್ತಿದ್ದಾರೆ ಈ ಜಗತ್ತಿನಲ್ಲಿ ನೀವು ಇರೋದಿಲ್ಲ. ಯಾ ಚೀಚಿ ದುನಿಯಾ ಹೇ, ಇದು ಬಹಳ ಕೆಟ್ಟ ಜಗತ್ತು, ಕೊಳಕ ಜಗತ್ತಾಗಿದೆ. ಅಬ್ ತೋ ಯೋಗ ಬಲಸೆ ಅಪ್ನ ಶೃಂಗಾರ ಕರ್ಣ ಹೇ, ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವಿಲ್ಲಿರ್ಲಿಕ್ಕೆ ಯೋಗ್ಯ ಇಲ್ಲ, ಈ ಜಗತ್ತು ಚೀಚಿ ಆಗಿಬಿಟ್ಟಿದೆ, ಈಗ ನೀವು ಯೋಗ ಬಲದಿಂದ ನಿಮ್ಮನ್ನು ಶೃಂಗಾರ ಮಾಡ್ಕೊಳ್ಳಿ, ಏನನ್ನು ಆತ್ಮವನ್ನೇ ಶೃಂಗಾರ ಮಾಡ್ಕೊಳ್ಳಿ ಕೇಳ್ತಾರೆ ಬಾಬಾ.
ಶರೀರವನ್ನಲ್ಲ. ವಹಾತೋ ಬಚ್ಚೆ ಭಿ ಯೋಗ ಬಲ್ಸೆ ಹೋತೆ ಹೇ. ಸತ್ಯುಗದಲ್ಲಂತೂ ಸ್ವರ್ಗದಲ್ಲಿ ಮಕ್ಕಳು ಯೋಗ ಬಲದಿಂದನೇ ಜನ್ಮ ತಗೊಳ್ತಾರೆ. ವಿಕಾರದ ಮಾತು ಅಲ್ಲಿಲ್ಲ. ಯೋಗ ಬಲ್ಸೆ ತುಮ್ ಸಾರಿ ವಿಶ್ವಕ್ಕೂ ಪಾವನ್ ಬನಾತೆ ಹೋ ತೋ ಬಾಕಿ ಕ್ಯಾ ಬಡಿ ಬಾತ್ ಹೇ. ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನೇ ಪಾವನ ಮಾಡ್ತೀರಾ ಅಂದರೆ ಬಾಕಿ ಉಳಿದಿದ್ದು ಏನಿದೆ ದೊಡ್ಡ ಮಾತು ಅಂತಾರೆ ಬಾಬಾ. ಇನ್ನು ಬಾತೊಂಕೋ ಬಿ ವಹಿ ಸಮಜೇಂಗೆ ಜೋ ಅಪ್ನೆ ಘರಾನೆಕೆ ಹೋಂಗೆ. ಇವೆಲ್ಲ ಮಾತುಗಳನ್ನು ಯಾರು ತಿಳ್ಕೊಳ್ತಾರೆ ಅಂದರೆ ಯಾರು ದೇವತಾ ಮನೆತನದವರಿದ್ದಾರೋ ಅವರೇ ತಿಳ್ಕೊಳ್ತಾರೆ. ಬಾಕಿ ತೋ ಸಬ್ಕೋ ಶಾಂತಿಧಾಮೆ ಜಾನಾ ಹೇ. ಬಾಕಿ ಎಲ್ಲರೂ ಎಲ್ಲಿಗೆ ಹೋಗಬೇಕಾಗಿದೆ? ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ವಹಾ ತೋ ಹೇ ಘರ್, ಶಾಂತಿಧಾಮ ಅದು ಮನೆ. ಪರಂತು ಮನುಷ್ಯ ಉಸ್ಕೋ ಘರ್ ಭೀ ನಹಿ ಸಮಸ್ತೆ ಹೇ. ಆದರೆ ಮನುಷ್ಯರಿಗೆ ಆ ಮನೆ ಅದನ್ನೂ ತಿಳ್ಕೊಂಡಿಲ್ಲ, ಮನೆನೂ ತಿಳ್ಕೊಂಡಿಲ್ಲ. ಓತೋ ಕಾತೆ ಹೇ ಏಕ್ ಆತ್ಮ ಜಾತಿ ಹೇ, ದೂಸ್ರಿ ಆತಿ ರಾತಿ ಹೇ. ಅವರು ಈ ರೀತಿ ಹೇಳ್ತಾರೆ, ಒಂದು ಆತ್ಮ ಹೋಗ್ತದೆ ಇನ್ನೊಂದು ಆತ್ಮ ಬರ್ತದೆ. ಸೃಷ್ಟಿ ವೃದ್ಧಿ ಕೋಪಾತಿ ಜಾತಿ ಹೇ, ಸೃಷ್ಟಿ ವೃದ್ಧಿ ಆಗ್ತಾ ಹೋಗ್ತದೆ. ರಚಯಿತ ಮತ್ತು ರಚನೆಯ ಬಗ್ಗೆ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಾ, ಆದ್ದರಿಂದ ಪ್ರಯತ್ನ ಮಾಡ್ತೀರಾ ಬೇರೆಯವರಿಗೂ ತಿಳಿಸ್ಲಿಕ್ಕೋಸ್ಕರ. ಯಹ ಸಮಜ್ಕರ್ ಕಿ ಬಾಬಾ ಕಾ ಸ್ಟೂಡೆಂಟ್ ಬನ್ ಜಾಯ್, ಸಬ್ ಕುಚ್ ಜಾನ್ ಜಾಯ್, ಖುಷಿ ಮೇ ಆ ಜಾಯ್. ಬೇರೆಯವರಿಗೆ ನೀವೆಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತಾರೆ ಬಾಬಾ. ಯಾಕೆಂದರೆ ಅವರೂ ಈ ಜ್ಞಾನ ತಿಳ್ಕೊಂಡು ಬಾಬನ ಸ್ಟೂಡೆಂಟ್ ಆಗಲಿ, ಎಲ್ಲವನ್ನ ತಿಳ್ಕೊಳ್ಳಿ, ಖುಷಿಯಲ್ಲಿರಲಿ ಅಂತ ನೀವೆಷ್ಟು ಪ್ರಯತ್ನ ಮಾಡ್ತೀರಾ ಬೇರೆಯವ್ರಿಗೆ ತಿಳಿಸ್ಲಿಕ್ಕೆ ಅಂತಾರೆ ಬಾಬಾ. ಹಮ್ ತೋ ಅಬ್ ಅಮರ್ ಲೋಕ್ ಮೇ ಜಾತೆ ಹೇ. ನಾವಂತೂ ಈಗ ಅಮರ ಲೋಕಕ್ಕೆ ಹೋಗ್ತೇವೆ. ಆದಾ ಕಲ್ಪ ತೋ ಝೂಟಿ ಕಥಾಯೇ ಸುನಿ ಹೇ. ಬಾಬಾ ತಿಳಿಸ್ತಾರೆ, ನೀವು ಅರ್ಧ ಕಲ್ಪ ಸುಳ್ಳು ಕತೆಗಳನ್ನು ಕೇಳಿದ್ರಿ. ಅಬ್ ತೋ ಬೌದ್ ಖುಷಿ ಹೋನಿ ಚಾಯೇ ಅಮರ್ ಲೋಕ್ ಮೇ ಹಮ್ ಜಾಯಿಂಗೆ. ಈಗಂತೂ ಮಕ್ಕಳಿಗೆ ಭಾಳ ಖುಷಿ ಆಗಬೇಕು. ಅಲ್ಲೆಲ್ಲ ಭಕ್ತಿ ಮಾರ್ಗದಲ್ಲಿ ಅರ್ಧ ಕಲ್ಪ ಸುಳ್ಳು ಕತೆ ಕೇಳಿದ್ವಿ. ಈಗ ಸತ್ಯ ತಂದೆಯಿಂದ ಸತ್ಯ ಜ್ಞಾನ ಅಮರನಾಥನಿಂದ ಸತ್ಯ ಜ್ಞಾನ ಕೇಳಿ ನಾವು ಅಮರ್ ಲೋಕಕ್ಕೆ ಹೋಗ್ತೇವೆ ಅನ್ನೋ ಖುಷಿ ಇರಬೇಕಂತಾರೆ ಬಾಬಾ. ಇಸ್ ಮೃತ್ಯು ಲೋಕಕ ಅಭಿ ಅಂತ ಹೇ. ಈ ಮೃತ್ಯು ಲೋಕ ಈಗ ಅಂತ್ಯವಾಗ್ತದೆ. ಹಮ್ ಖುಷಿ ಕಾ ಖಜಾನ ಯಹಾಸೆ ಬರ್ಕರ್ ಜಾತೆ ಹೇ. ನಾವು ಖುಷಿಯ ಖಜಾನೆಯನ್ನು ಇಲ್ಲಿಂದ ತುಂಬಿಕೊಂಡು ಹೋಗ್ತೇವೆ. ತೋ ಇಸ್ ಕಮಾಯಿ ಕರ್ನೆ ಮೇ ಝೋಲಿ ಬರ್ನೆ ಮೇ ಅಚ್ಚಿ ರೀತಿ ಲಗ್ ಜಾನ ಚಾಯಿ. ಬಾಬಾ ಹೇಳ್ತಿದ್ದಾರೆ, ಈಗ ಸಂಪಾದನೆ ಮಾಡಿಕೊಳ್ಳೋ ಟೈಮ್ ಇದು ಸಂಗಮಯುಗ. ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಜೋಳಿಗೆಯನ್ನು ತುಂಬಿಕೊಳ್ಳೋದ್ರಲ್ಲಿ ಮಕ್ಕಳು ತೊಡಗ್ಬಿಡಬೇಕು. ಅಚ್ಚಿ ರೀತಿ ಭಾಳ ಚೆನ್ನಾಗಿ ಸಂಪಾದನೆ ಮಾಡೋದ್ರಲ್ಲಿ ಮಕ್ಕಳು ತೊಡಗಬೇಕು. ಟೈಮ್ ವೇಸ್ಟ್ ನೈ ಕರ್ನಾ ಚಾಯಿ. ಬಾಬಾ ಇದು ಎಚ್ಚರಿಕೆ ಕೊಡ್ತಿದ್ದಾರೆ, ಸಂಗಮಯುಗದ ಸಮಯ ಭಾಳ ಅಮೂಲ್ಯ, ಸಮಯವನ್ನು ವೇಸ್ಟ್ ಮಾಡಬಾರ್ದು. ಬಸ್ ಅಭಿ ತೋ ಹಮಕೋ ಅವರೊಂಕಿ ಸರ್ವಿಸ್ ಕರ್ನಿ ಹೇ, ಜೋಲಿ ಬರ್ನಿ ಹೇ. ಇನ್ನು ನಾವು ಅನ್ಯರ ಸೇವೆಯೂ ಮಾಡಬೇಕು, ಅವರ ಜೋಳಿಗೆಯನ್ನು ತುಂಬಿಸ್ಬೇಕು. ಬಾಪ್ಸಿ ಕ್ಲಾತೆ ಹೇ ರೆಹಮ್ ದಿಲ್ ಕೇಸೆ ಬನೋ ಅಂದೊಂಕಿ ಲಾಠಿ ಬನು. ಬಾಬಾ ಕಲಿಸ್ತಾರೆ ದಯಾರುದಯಿಗಳು ಹೇಗಾಗಬೇಕು. ಕುರುಡರಿಗೆ ಊರ್ಗೋಲಾಗ್ರಿ. ಯಹ ಸವಾಲ್ ತೋ ಕೋಯಿ ಸನ್ಯಾಸಿ ವಿದ್ವಾಂಸ್ ಆದಿ ಕುಚ್ ನೈ ಸಕ್ತೆ. ಈ ಪ್ರಶ್ನೆಯಂತೂ ಯಾವುದೇ ಸನ್ಯಾಸಿಗಳು ವಿದ್ವಾಂಸರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರಿಗೆ ಊರುಗೋಲು ಹೇಗಾಗಬೇಕಂತ ಉನ್ಕೋ ಕ್ಯಾ ಪತಾ ಹೇ. ಸ್ವರ್ಗ ಕಹಾ ನರಕ ಕಹಾ ಹೋತಾ ಹೇ. ಅವರಿಗೇನು ಗೊತ್ತಿದೆ ಸನ್ಯಾಸಿಗಳಿಗೆ ಸ್ವರ್ಗ ಎಲ್ಲಿರುತ್ತೆ ನರಕ ಎಲ್ಲಿರುತ್ತೆ ಅಂತ? ಭಲೆ ಕಿತ್ನೆ ಭೀ ಬಡೇ ಬಡೇ ಪೊಜಿಷನ್ ವಾಲೆ ಹೇ. ಬಾಬಾ ಹೇಳ್ತಾರೆ, ಎಷ್ಟೇ ದೊಡ್ಡ ದೊಡ್ಡ ಪೊಜಿಷನ್ನಲ್ಲಿರೋರು ಇರ್ಬೋದು, ಕಮಾಂಡರ್ ಚೀಫ್ ಏರೋಪ್ಲೇನ್ಸ್ಗೆ ಹೇ, ಏರೋಪ್ಲೇನಿನ ಕಮಾಂಡರ್ ಚೀಫ್ ಇರ್ಬೋದು, ಕಮಾಂಡರ್ ಚೀಫ್ ಲಡಾಯಿಕೆ ಹೇ, ಇನ್ನು ಸೈನ್ಯದಲ್ಲಿರುವಂಥ ಕಮಾಂಡರ್ ಚೀಫ್ ಇರ್ಬೋದು, ಸ್ಟೀಮರ್ಗೆ ಹೇ, ಸ್ಟೀಮರ್ನಲ್ಲಿ ಕಮಾಂಡರ್ ಇರ್ತಾರಲ್ಲ ಅವರಿರ್ಬೋದು, ಯಾವುದೇ ದೊಡ್ಡ ದೊಡ್ಡ ಪೊಜಿಷನ್ನಲ್ಲಿರೋರು ಇರ್ಬೋದು. ಲೇಕಿನ್ ತುಮಾರಿ ಆಗೇ ಯಹ ಸಬ್ ಕ್ಯಾ ಹೇ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಅವ್ರು ಎಷ್ಟೇ ದೊಡ್ಡ ದೊಡ್ಡ ಪೊಜಿಷನ್ನಲ್ಲಿರ್ಬೋದು, ಆದರೆ ನಿಮ್ಮ ಮುಂದೆ ಅವ್ರದ್ದೆಲ್ಲ ಏನು ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಅಂದರೆ ಬಾಬನ ಪರಮಾತ್ಮ ಯಾರಂತ ಗೊತ್ತಿಲ್ಲ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಗೊತ್ತಿಲ್ಲ ಅಂದರೆ ಅವ್ರು ಏನು ದೊಡ್ಡ ಪೊಜಿಷನ್ನಲ್ಲಿದ್ರೂ ನಿಮ್ಮ ಮುಂದದು ಏನೂ ಅಲ್ಲ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಬಾಕಿ ಥೋಡಾ ಸಮಯ ಹೇ. ನೋಡಿ, ಈ ಜಗತ್ತಿನ ಸ್ವಲ್ಪ ಸಮಯ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನೀವು ಮಕ್ಕಳಿಗಿದೆಲ್ಲ ನಾಲೆಜ್ ಸಿಕ್ಕಿದೆ. ಸ್ವರ್ಗ ಕಾತೋ ಕೋಯಿ ಕುಪತಾನಹಿ, ಸ್ವರ್ಗ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ. ಈ ಸಮಯ ತೋ ಸಬ್ ತರಫ್ ಮಾರಾ ಮಾರಿ ಚಲ್ರಯಿ ಹೇ. ಈ ಸಮಯದಲ್ಲೆಲ್ಲ ಕಡೆಗೂ
ಹೊಡೆದಾಟಗಳು ನಡೀತಾ ಇದೆ. ಫಿರ್ ಉನ್ನೊಂಕೋ ಏರೋಪ್ಲೇನ್ಸ್ ಅಥವಾ ಲಷ್ಕರ್ ಆದಿಕ್ಕೆ ದರ್ಕಾರ್ ನಹೀ ರಹೇಗಿ. ನಂತರ ಅವರಿಗೆ ಏರೋಪ್ಲೇನ್ ಆಗಲಿ, ಸೈನ್ಯ ಆಗಲಿ, ಇದ್ಯಾವುದ್ರ ಅವಶ್ಯಕತೆಯೂ ಬೇಕಾಗಿಲ್ಲ. ಯಾ ಸಬ್ ಕಲಾ ಸೋ ಜಾಯಿಂಗಿ, ಇದೆಲ್ಲವೂ ಕಲಾಸ ಆಗ್ತದೆ ಅಂತಾರೆ ಬಾಬಾ. ಬಾಕಿ ಥೋಡೆ ಮನುಷ್ಯರ ಹೆಂಗೆ, ಬಾಕಿ ಸ್ವಲ್ಪ ಮನುಷ್ಯರು ಮಾತ್ರ ಉಳಿತಾರೆ. ಯಹ ಬತ್ತಿಯ ಏರೋಪ್ಲೇನ್ ಆದಿ ರಹೇಂಗೆ, ಪರಂತು ದುನಿಯಾ ಕಿತನಿ ಚೋಟಿ ರಹೇಗಿ, ಭಾರತೀ ರಹೇಗಾ. ಬಾಬಾ ಹೇಳ್ತಿದ್ದಾರೆ ಈ ಲೈಟ್ಸು ಏರೋಪ್ಲೇನ್ ಇತ್ಯಾದಿ ಇರುತ್ತೆ, ಆದರೆ ಜಗತ್ತೆಷ್ಟು ಚಿಕ್ಕದಾಗತ್ತೆ, ಭಾರತವೇ ಮಾತ್ರ ಇರುತ್ತೆ. ಜೈಸೆ ಮಾಡಲ್ ಛೋಟಾ ಬನಾತೆ ಹೇನ, ಸ್ವರ್ಗದ ಮಾಡಲ್ ಹೇಗೆ ಚಿಕ್ಕದ ಮಾಡ್ತಾರಲ್ವ, ಅವ್ರ ಕೊಯ್ಕಿ ಬಿ ಬುದ್ಧಿ ಮೇ ನೈ ಹೋಗ ಕಿ ಮೌತ್ ಆಕ್ರಿನ್ ಕೇಸೆ ಆನಾ ಹೇ. ಬಾಬಾ ಇದನ್ನು ತಿಳಿಸ್ತಿದ್ದಾರೆ, ಯಾರ ಬುದ್ಧಿಯಲ್ಲೂ ಇರಂಗಿಲ್ಲ, ಮೌತು ಅಂತಿಮದಲ್ಲಿ, ಸಾವು ಅಂತಿಮದಲ್ಲಿ ಹೇಗೆ ಬರ್ತದೆ ಅನ್ನೋದು ಯಾರ ಬುದ್ಧಿಯಲ್ಲಿಯೂ ಗೊತ್ತಿಲ್ಲ. ತುಮ್ ತೋ ಜಾನ್ತೆ ಹೋ, ನಿಮಗೆ ಗೊತ್ತಿದೆ, ಮೌತ್ ಸಾಮ್ನೆ ಖಡಾ ಹೇ, ಸಾವೆಲ್ಲಿದೆ, ಎದುರಿಗೆನೆ ನಿಂತಿದೆ ಅಂತಾರೆ ಬಾಬಾ. ವಹ ಕಾತೆ ಹೇ ಹಮ್ ಯಹ ಬೈಟೆ ಹಿ ಬಾಂಬ್ಸ್ ಛೋಡೆಂಗೆ, ಅವ್ರು ಹೇಳ್ತಾರೆ ನಾವಿಲ್ಲಿ ಕುಂತಲ್ಲೇ ಬಾಂಬ್ಸನ್ನು ಬಿಡ್ತೇವೆ ಅಂತ. ಜಹಾ ಗಿರೇಗ ಸಬ್ ಖತಮ್ ಹೋ ಜಾಯಿಗ, ಆ ಬಾಂಬ್ಸ್ ಎಲ್ಲಿ ಬೀಳುತ್ತೋ ಎಲ್ಲ ಖತಮ್ ಆಗತ್ತೆ, ಕೊಯ್ ಲಷ್ಕರ ಅದಕ್ಕೆ ದರ್ಕಾರ ನೈ ಹೇ. ನೋಡಿ ಬಾಬಾ ಹೇಳ್ತಿದ್ರು ಅಂತಿಮದಲ್ಲಿ ವಿನಾಶ ಹೆಂಗಾಗತ್ತೆ ಅನ್ನೋದನ್ನು ಎಷ್ಟು ವಿವರಣೆಯಲ್ಲಿ ಎಷ್ಟು ವಿಸ್ತಾರದಲ್ಲಿ ತಿಳಿಸ್ತಿದ್ದಾರೆ ಬಾಬಾ. ಅಂತಿಮದಲ್ಲಿ ವಿನಾಶ ಮಾಡಲಿಕ್ಕೆ ಸೈನ್ಯ ಬೇಕಾಗಿಲ್ಲ, ವಿಮಾನ ಬೇಕಾಗಿಲ್ಲ, ಕುಂತಲ್ಲೇ ಬಾಂಬ್ಸ್ಗಳನ್ನು ಹಾಕ್ತಾರೆ. ಆ ಬಾಂಬ್ ಎಲ್ಲಿ ಬೀಳ್ತದಲ್ಲ ಅಲ್ಲೆಲ್ಲ ಖತಮ್ ಆಗ್ತದೆ, ಸೈನ್ಯದ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಏಕ್ ಏರೋಪ್ಲೇನ್ ಬಿ ಕರೋಡೋ ಖರ್ಚಾ ಖಾ ಜಾತೆ ಹೇ, ಒಂದೊಂದು ಏರೋಪ್ಲೇನ್ ಕೋಟ್ಯಾಂತರ ಖರ್ಚನ್ನು ತಿಂತದೆ. ಕಿತ್ತನಾ ಸೋನಾ ಸಬ್ಕೆ ಪಾಸ್ ರಾತಾ ಹೇ, ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಎಷ್ಟೊಂದು ಚಿನ್ನ ಎಲ್ಲರ ಹತ್ರ ಇರುತ್ತೆ, ಟನ್ಸ್ಗೆ ಟನ್ಸ್ ಸೋನಾ ಹೇ. ಬಾಬಾ ಹೇಳ್ತಿದ್ದಾರೆ ಟನ್ಸ್ ಗಟ್ಟಲೆ ಸೋನಾ ಚಿನ್ನ ಇರುತ್ತೆ. ವಹ ಸಬ್ ಸಮುದ್ರ ಮೇ ಚಲಾ ಜಾಯಿಗ, ಅಂತಿಮ ವಿನಾಶ ಆದಾಗ ಏನಾಗ್ತದೆ, ಅದೆಲ್ಲವೂ ಸಮುದ್ರದಲ್ಲಿ ಹೋಗ್ಬಿಡ್ತದೆ ಅಂತಾರೆ ಬಾಬಾ. ಯಹ ಸಾರಾ ರಾವಣ ರಾಜ್ಯ ಏಕ್ ಐಲ್ಯಾಂಡ್ ಹೇ, ಈಗ ಇಡೀ ರಾವಣ ರಾಜ್ಯ ಐಲ್ಯಾಂಡ್ ಆಗಿದೆ, ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಭೂಮಿ ಇದೆ. ಅನ್ಗಿನತ್ ಮನುಷ್ಯ ಹೇ, ಲೆಕ್ಕವಿಲ್ಲದಷ್ಟು ಮನುಷ್ಯರಿದ್ದಾರೆ. ತುಮ್ ಸಬ್ ಅಪ್ನ ರಾಜ್ಯ ಸ್ಥಾಪನ್ ಕರ್ ರಹೇ ಹೋ, ಈಗ ನೀವೆಲ್ಲ ತಮ್ಮ ರಾಜ್ಯವನ್ನು ಏನು ಮಾಡ್ಕೊಳ್ತಿದ್ದೀರಾ, ಸ್ಥಾಪನೆ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀರಾ, ಥೋ ಸರ್ವಿಸ್ ಮೇ ಬ್ಯುಸಿರಾ ನಾ ಚಾಯಿ, ಮಕ್ಕಳು ಸೇವೆಯಲ್ಲಿ ಬ್ಯುಸಿಯಾಗಿರ್ಬೇಕಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಸೇವೆಯಲ್ಲಿ ಬ್ಯುಸಿಯಾಗ್ರಿ. ಕಹಾ ಬಾಡ್ ಆದಿ ಹೋತಿ ಹೇ ತೋ ದೇಖೋ ಕೇಸೆ ಬ್ಯುಸಿ ಹೋ ಜಾತೆ ಹೇ, ಸಬ್ಕೋ ಖಾನಾ ಆದಿ ಪಹುಂಚಾನೆಕ್ಕೆ ಸರ್ವಿಸ್ ಮೇ ಲಗ್ ಜಾತೆ ಹೇ, ಪಾನಿ ಆತಾ ಹೇ ತೋ ಪಹಲೆ ಸೇ ಹಿ ಭಾಗ್ನ ಶುರು ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ನೋಡಿ ಎಲ್ಲೋ ಒಂದು ಕಡೆಗೆ ಬರಗಾಲ ಆಯಿತು ಅಂದರೆ ಅಲ್ಲಿ ಎಷ್ಟು ಬ್ಯುಸಿ ಆಗಿಬಿಡ್ತಾರೆ, ಅವರಿಗೆ ಊಟ ತಲುಪಿಸ್ಲಿಕ್ಕೆ ಮತ್ತು ಅವ್ರಿಗೆ ಏನು ಅವಶ್ಯಕತೆ ವಸ್ತು ಇದೆಯೋ ಅದನ್ನು ತಲುಪಿಸ್ಲಿಕ್ಕೆ ಸೇವೆಯಲ್ಲಿ ತೊಡಗಿಬಿಡ್ತಾರೆ. ನಿನ್ನ ನೀರು ಬಂತು, ಪ್ರವಾಹ ಬಂತು ಅಂದರೆ ಪಹಲೆ ಸಹಿ ಭಾಗ್ನ ಶುರು ಕರ್ತೆ, ಓಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಜನ ಎಲ್ಲ. ತೋ ವಿಚಾರಕರು ಸಬ್ ಕೇಸಿ ಖತಮ್ ಹೋಂಗೆ, ಅಂತಿಮದಲ್ಲಿ ಏನಾಗ್ತದೆ, ಐದು ತತ್ವಗಳು ಏಕಕಾಲದಲ್ಲಿ ವಿನಾಶ ಶುರುವಾದಾಗ ವಿಚಾರ ಮಾಡಿ ಏನಾಗ್ತದೆ ಅನ್ನೋದನ್ನು ಅಂತಾರೆ ಬಾಬಾ. ಹೆಂಗೆ ಖತಮ್ ಆಗ್ತದೆ ಸೃಷ್ಟಿಗೆ, ಆಲ್ ರೌಂಡ್ ಸಾಗರ ಹೇ, ಈ ಸೃಷ್ಟಿಯ ಸುತ್ತಲೂ ಸಾಗರ ಇದೆ. ವಿನಾಶ ಹೋಗ ತೋ ಜಲಮಯ ಹೋ ಜಾಯಿಗಿ, ಪಾನಿ ಹಿ ಪಾನಿ, ವಿನಾಶ ಆಯ್ತಂದರೆ ಜಲಮಯವಾಗ್ಬಿಡ್ತದೆ, ನೀರೇ ನೀರು ಆವರಿಸ್ಬಿಡ್ತದೆ ಅಂತಾರೆ ಬಾಬಾ. ಬುದ್ಧಿ ಮೇ ರಾತಾ ಹೇ ಹಮಾರ ರಾಜ್ಯ ಥಾ ತೋ ಯಹ ಬಾಂಬೆ ಕರಾಚಿ ಆದಿ ತೋ ಥೇ ನಹಿ, ಬುದ್ಧಿಯಲ್ಲಿದೆ ನಮ್ಮ ರಾಜ್ಯ ಇದ್ದಾಗ ಈ ಬಾಂಬೆ ಕರಾಚಿ ಯಾವುದೂ ಇರಲಿಲ್ಲ. ಭಾರತ ಕಿತನ ಛೋಟಾ ಜಾಕರ ಹೇಗಾ ಸೋ ಬಿ ಮೀಟಿ ಪಾನಿ ಪರ್, ನಂತರ ಭಾರತ ಚಿಕ್ಕದಾಗಿರೋ ಭಾರತ ಉಳಿಯುತ್ತೆ, ಅದು ಸಹ ಮಧುರವಾದ ಸ್ವೀಟ್ ವಾಟರ್ನ ಹತ್ತಿರ. ವಹ ಕುಯೆ ಆದಿಕ್ಕೆ ದರ್ಕಾರ ನಹಿ, ಸ್ವರ್ಗದಲ್ಲಿ ಬಾವಿಯ ಅವಶ್ಯಕತೆ ಇಲ್ಲ. ಪಾನಿ ಬಡಾ ಸ್ವಚ್ಛ ಪೀನೆ ಕರಾತಾ ಹೇ, ಬಾಬಾ ಹೇಳಿಬಿಟ್ಟಿದ್ದಾರೆ ಅಲ್ಲಿ ನದಿನೂ ಏನಾಗಿರ್ತದೆ, ಸ್ವೀಟ್ ವಾಟರ್, ಸ್ವೀಟ್ ವಾಟರ್ ಇರೋದ್ರಿಂದ ಅಲ್ಲಿ ಸ್ವಚ್ಛನೇ ಇರುತ್ತೆ, ನೀರು ಭಾಳ ಸ್ವಚ್ಛ ಇರುತ್ತೆ ಕುಡಿಯುವ ನೀರು ಅಂತಾರೆ ಬಾಬಾ. ನದಿಯೋಂ ಪರತೋ ಕೇಲ್ ಪಾಲ್ಕರ್ತೆ, ನದಿಗಳಲ್ಲೆಲ್ಲ ಆಟಗಳನ್ನು ಆಡ್ತಾರೆ. ಗಂದಕಿ ಕಿ ಕೊಯಿ ಬಾತ್ ನಹಿ, ಯಾವುದೇ ಕೊಳಕು ಮಾಡೋದು ಗಲೀಜು ಮಾಡೋ ಮಾತಿಲ್ಲ.
ನಾಮ್ ಹೀ ಹೇ ಸ್ವರ್ಗ ಅಮರ್ಲೋಕ್. ಅದಕ್ಕೆ ಹೇಳ್ತಾರೆ ಬಾಬಾ ಅದು ಎಂಥ ಜಗತ್ತದು, ಸ್ವರ್ಗ ಅದು, ಅಮರಲೋಕ ಅದು. ನಾಮ್ ಸುನ್ಕರ್ ಹೀ ದಿಲ್ ಹೋತಿ ಹೇ ಜಲ್ದಿ ಜಲ್ದಿ ಬಾಪ್ ಸೆ ಪೂರಾ ಪಡ್ಕರ್ ವರ್ಸಾ ಲೇಲೇವೆ. ಹೆಸರು ಕೇಳ್ತಿದ್ದಂಗೆನೆ ಆಸೆ ಬರುತ್ತದೆ, ನಾವು ಜಲ್ದಿ ಜಲ್ದಿ ಬಾಬನಿಂದ ಪೂರ್ಣವಾಗಿ ಶಿಕ್ಷಣ ಪಡೆದು ಆಸ್ತಿ ತಗೋಬೇಕಂತ. ಪಡ್ಕರ್ ಫಿರ್ ಔರ್ ಫಿರ್ ಪಡಾವೆ, ಓದಬೇಕು ಮತ್ತೆ ಬೇರೆಯವರಿಗೆ ಓದಿಸ್ಬೇಕು. ಸಬ್ಕೋ ಪೈಗಾಮ್ದಿ, ಎಲ್ಲರಿಗೂ ಸಂದೇಶ ಕೊಡಿ ಅಂತಾರೆ ಬಾಬಾ. ಕಲ್ಪ ಪಾಲೆ ಜಿನೋನೆ ವರ್ಷ ಲಿಯಾ ಹೇ ವಹ ಲೇಲೆಂಗೆ. ಕಲ್ಪದ ಮೊದಲು ಯಾರು ಆಸ್ತಿ ತಗೊಂಡಿದ್ರೋ ಅವರು ತಗೊಳ್ತಾರೆ. ಪುರುಷಾರ್ಥ ಕರ್ತೆ ರಾತೆ ಹೇ, ಪುರುಷಾರ್ಥ ಮಾಡ್ತಾ ಇರ್ತಾರೆ. ಕ್ಯೂಂಕಿ ಬಿಚಾರೆ ಬಾಪ್ಗೂ ನೈ ಜಾನ್ತೆ ಹೇ, ಯಾಕೆಂದ್ರೆ ಅವರಿಗೆ ತಂದೆನೇ ಗೊತ್ತಿಲ್ಲ, ತಂದೆ ಯಾರನ್ನೋದೇ ಗೊತ್ತಿಲ್ಲ. ಬಾಪ್ ಕಾತೆ ಹೇ ಶುಭಾಬ ಹೇಳ್ತಾರೆ, ಪವಿತ್ರ ಬನು ಜಿನ್ಕೋ ಹತೇಲಿ ಪರ್ ಬಹಿಷ್ತ್ ಮಿಲೇಗಾ ವಹ ಕ್ಯೂ ನಹಿ ಪವಿತ್ರ ರಹೇಂಗೆ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ನೀವು ಪವಿತ್ರರಾಗ್ರಿ. ಅಂಗೈಯಲ್ಲಿ ಯಾರಿಗೆ ಸ್ವರ್ಗ ಸಿಗ್ತದೆ ಅಂದಮೇಲೆ ಯಾಕೆ ತಾನೇ ಪವಿತ್ರರಾಗಿರಬಾರ್ದು? ಬೋಲೋ ಹಮ್ ಕ್ಯೂ ನಹಿ ಏಕ್ ಜನ್ಮ ಪವಿತ್ರ ಬನೆಂಗೆ, ಜಬ್ಕಿ ಹಮೇ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೇ. ಹೇಳ್ರಿ ನೀವು, ನಮಗೆ ವಿಶ್ವದ ರಾಜ್ಯ ಭಾಗ್ಯನೇ ಸಿಗ್ತದೆ ಅಂದಮೇಲೆ ನಾವು ಯಾಕೆ ಇದು ಒಂದು ಜನ್ಮ ಪವಿತ್ರವಾಗಿರಬಾರ್ದು? ಭಗವಾನು ವಾಚ್ ತುಮ್ ಇಸ್ ಅಂತಿಮ ಜನ್ಮ ಮೇ ಪವಿತ್ರ ಬನೆಂಗೆ ತೋ ಪವಿತ್ರ ದುನಿಯಾಕೆ ಮಾಲಿಕ್ ಬನೆಂಗೆ ಇಕ್ಕಿಸ್ ಜನ್ಮಕ್ಕೆ ಲಿಯೆ. ಭಗವಂತನ ಉವಾಚ ಇದೆ, ನೀವಿದೊಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾದರೆ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಾ 21 ಜನ್ಮಗಳಿಗೆ. ಸಿರ್ಫ್ ಯಹ ಏಕ ಜನ್ಮ ಮೇರಿ ಶ್ರೀಮತ್ ಪರಿಚಲೋ. ಬಾಬಾ ಹೇಳ್ತಾರೆ ಮಕ್ಕಳೇ ಕೇವಲ ಇದು ಒಂದು ಜನ್ಮ ನನ್ನ ಶ್ರೀಮತದಂತೆ ನಡೀರಿ. ರಕ್ಷಾಬಂಧನ್ ಬಿ ಇಸ್ಕಿ ನಿಶಾನಿ ಹೇ, ರಕ್ಷಾಬಂಧನವು ಸಹ ಪವಿತ್ರತೆಯ ನಿಶಾನಿ. ತೋ ಕ್ಯೋ ನಹಿ ಹಮ್ ಪವಿತ್ರರ ಸಕ್ಕೆಂಗೆ, ನಾವು ಯಾಕೆ ಪವಿತ್ರರಾಗಿರಬಾರ್ದು? ಬೇಹದ್ ಕ ಬಾಪ್ ಗ್ಯಾರಂಟಿ ಕರ್ತೆ ಹೇ, ಯಾರು ಗ್ಯಾರಂಟಿ ಕೊಡ್ತಿದ್ದಾರೆ 21 ಜನ್ಮಕ್ಕೆ ನಿಮಗೆ ಸ್ವರ್ಗದ ಬಾದಶಾಹಿ ಕೊಡ್ತೀನಿ ಅಂತ? ಪರಮಾತ್ಮ ತಂದೆ ಗ್ಯಾರಂಟಿ ಕೊಡ್ತಿದ್ದಾರೆ. ಭಾರತ್ ಬಾಪನೇ ಭಾರತಕ್ಕೂ ಸ್ವರ್ಗಕ್ಕ ವರ್ಸಾ ದಿಯಾತ ಜಿಸ್ಕೋ ಸುಖದಾಮ್ ಕಾತೆ ಹೇ. ಶಿವ ಬಾಬಾ ಭಾರತಕ್ಕೆ ಸ್ವರ್ಗದ ಆಸ್ತಿ ಕೊಟ್ಟಿದ್ರು, ಅದಕ್ಕೆ ಸುಖದಾಮ ಅಂತ ಕರೀತಾರೆ. ಅಪಾರ ಸುಖಥೇ ಯಾ ಹೇ ದುಃಖಧಾಮ್, ಅಲ್ಲಿ ಅಪಾರ ಸುಖ ಇರ್ತದೆ, ಇಲ್ಲಿ ದುಃಖಧಾಮ. ಏಕೋ ಕೊಯಿ ಬಡೇಕೋ ತುಮ್ ಏಸೆ ಸಂಜಾವೋ ತೋ ಸಬ್ ಸುಂತೆ ರಹೇಂಗೆ. ನೀವು ಒಬ್ಬರು ಯಾರಾದರೂ ದೊಡ್ಡವರಿಗೆ ನೀವು ತಿಳಿಸಿದ್ರೆ ಆಗ ಎಲ್ಲರೂ ಕೇಳ್ತಾರೆ. ಯೋಗ ಮೇ ರಹ ಬತಾವು, ಯೋಗದಲ್ಲಿದ್ದು ತಿಳಿಸ್ರಿ. ತೋ ಸಬ್ಕೋ ಟೈಮ್ ಆದಿ ಹಿ ಭೂಲ್ ಜಾಯ್, ಯೋಗದಲ್ಲಿದ್ದು ಬಾಬ ನೆನಪಿನಲ್ಲಿದ್ದು ನೀವು ತಿಳಿಸಿದ್ರೆ ಎಲ್ಲರಿಗೂ ಟೈಮೇ ಮರ್ತು ಬಿಡ್ತಾರೆ ಅವರು. ಕೊಯ್ ಕುಚ್ಚ ಕಹನಾಸಕ್ಕೆ, ಯಾರು ಏನೂ ಹೇಳಂಗಿಲ್ಲ. 15-20 ಮಿನಿಟ್ಗೆ ಬದಲೇ ಘಂಟಾ ಬಿ ಸುಂತೆ ರಹಿ, 15-20 ನಿಮಿಷದ ಬದಲು ಗಂಟೆ ಆದ್ರೂ ಕೇಳ್ತಾ ಕೂತ್ಕೋತಾರೆ. ಪರಂತು ಮಹಾ ತಾಕತ್ತು ಚಾಯಿಯೇ, ಆದರೆ ಮಕ್ಕಳಲ್ಲಿ ಯೋಗದ ತಾಕತ್ ಬೇಕು. ದೇಹ ಅಭಿಮಾನ ನೈ ಹೋನ ಚಾಯಿ, ದೇಹ ಅಭಿಮಾನ ಇರಬಾರ್ದು. ಯಹಾ ತೋ ಸರ್ವಿಸ್ ಹೀ ಸರ್ವಿಸ್ ಕರ್ನಿ ಹೇ, ತಬ್ ಹೀ ಕಲ್ಯಾಣ ಹೋಗ. ಬಾಬಾ ಹೇಳ್ತಾರೆ ಈ ಸಂಗಮ ಯುಗದಲ್ಲಿ ಸೇವೆನೇ ಸರ್ವಿ ಸೇವೆ ಮಾಡಬೇಕು ನಾವು, ಆವಾಗ ನಮ್ಮದು ಕಲ್ಯಾಣ ಆಗತ್ತೆ. ರಾಜ ಬನ್ನಾ ಹೇ ತೋ ಪ್ರಜಾ ಕಹಾ ಬನಾಯಿ ಹೇ, ಕೇಳ್ತಾರೆ ಬಾಬಾ. ನೀವು ರಾಜರಾಗಬೇಕಾ, ಹಾಗಾದರೆ ಪ್ರಜೆಗಳಲ್ಲಿ ಅಂತ ಕೇಳ್ತಾರೆ ಬಾಬಾ. ಎಸೆ ಹಿ ಬಾಬ್ ತೊಡೆ ಹಿ ಮಾತೆ ಪರ ಪಾಗ ರಕದೆಂಗೆ, ಹಂಗೆ ಸುಮ್ಸುಮ್ನೆ ಬಾಬಾ ತಲೆ ಮೇಲೆ ಕಿರೀಟ ಕೊಡಂಗಿಲ್ಲ. ಪ್ರಜಾ ಡಬಲ್ ಸಿರ್ತಾಜ್ ಬಂತಿ ಹೇಕ್ಯಾ, ಪ್ರಜೆಗಳೇನು ಡಬಲ್ ಕಿರೀಟಧಾರಿಗಳಾಗ್ತಾರೇನು? ಯಾರಿಗೆ ಡಬಲ್ ಕಿರೀಟ? ರಾಜರಿಗೆ ಮಾತ್ರ. ಆದ್ದರಿಂದ ನಾವು ಡಬಲ್ ಕಿರೀಟಧಾರಿ ರಾಜರಾಗಬೇಕಂದ್ರೆ ಏನು ಮಾಡಬೇಕು? ಸರ್ವಿಸ್ ಮಾಡಬೇಕು, ಪ್ರಜೆಗಳನ್ನು ತಯಾರು ಮಾಡಬೇಕಂತಾರೆ ಬಾಬಾ. ಸಂಗಮ ಯುಗದಲ್ಲಿ ಸೇವೆ ಮಾಡೋದೇ ನಿಮ್ಮ ಕರ್ತವ್ಯ, ಇದರಿಂದಲೇ ನಿಮ್ಮ ಕಲ್ಯಾಣವಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ತುಮಾರಿ ಏಮ್ ಆಬ್ಜೆಕ್ಟ್ ಹೀ ಹೇ ಡಬಲ್ ಸಿರ್ತಾಜ್ ಬನ್ನೆಕ್ಕೆ, ನಿಮ್ಮದು ಗುರಿ ಉದ್ದೇಶ ಏನಿದೆ? ಡಬಲ್ ಕಿರೀಟಧಾರಿಗಳಾಗೋದು. ಬಾಪ್ ತೋ ಬಚ್ಚಂಕು ಉಲ್ಲಾಸ್ ದಿಲಾತೆ ಹೇ, ಮಕ್ಕಳಿಗೆ ಉಲ್ಲಾಸ ತುಂಬಿಸ್ತಾರೆ ಬಾಬಾ. ಜನ್ಮ ಜನ್ಮಾಂತರಕ್ಕೆ ಪಾಪ ಸಿರ್ಪರ್ ಹೇ ವಹ ಯೋಗ ಬಲ್ಸೆ ಹೀ ಕಟ್ ಸಕ್ತೆ ಹೇ. ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ, ಅದನ್ನು ಯೋಗ ಬಲದಿಂದಲೇ ಕಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಾಕಿ ಇಸ್ ಜನ್ಮ ಮೇ ಕ್ಯಾ ಕ್ಯಾ ಕಿಯಾ ಹೇ ವಾ ತೋ ತುಮ್ ಸಮಜ್ ಸಕ್ತೆ ಹೋನಾ, ಬಾಕಿ ಈ ಜನ್ಮದಲ್ಲಿ ಏನೇನು ಮಾಡಿದ್ದೀರಾ ಅದಂತೂ ನಿಮಗೆ ಗೊತ್ತಿದೆಯಲ್ಲ.
ಪಾಪ ಕಾಟಕ್ಕೆಲಿಯೇ ಯೋಗ ಆದಿ ಸಿಖಾಯ ಜಾತಾ ಹೇ. ಪಾಪವನ್ನು ಕಟ್ ಮಾಡ್ಕೊಳ್ಳಿಕ್ಕೋಸ್ಕರ ಯೋಗವನ್ನು ಕಲಿಸಲಾಗ್ತದೆ. ಬಾಕಿ ಇಸ್ ಜನ್ಮ ಕಿ ತೋ ಕೋಯಿ ಬಾತ್ ನಹಿ, ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕಿ ಯುಕ್ತಿ ಬಾಪ್ ಬೈಠ ಬದಲಾತೆ ಹೇ, ಬಾಕಿ ಕೃಪಾ ಆದಿ ತೋ ಜಾಕರ್ ಸಾಧುವೊನ್ ಸೆ ಮಾಂಗೋ. ಶಿವಬಾಬ ಏನು ಹೇಳ್ತಾರೆ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕಂದ್ರೆ ನಾನು ಯುಕ್ತಿ ಹೇಳ್ಕೊಡ್ತೀನಿ, ನಿಮಗೇನಾದರೂ ಕೃಪೆ ಇತ್ಯಾದಿ ಬೇಕಂದರೆ ಹೋಗ್ರಿ ಸಾಧುಗಳ ಹತ್ತಿರ, ಅವ್ರ ಹತ್ರ ಬೇಡ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪು ಕಿ ರೂಹಾನಿ ಬಚ್ಚಂ ಕೋ ನಮಸ್ತೆ. ರೂಹಾನಿ ಬಚ್ಚಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯ ಮುಖ್ಯ ಸಾರ್ ಒನ್ನೇ ಪಾಯಿಂಟ್, ಅಮರ್ಲೋಕ್ ಮೇ ಜಾನೆ ಕೇಳಿಯ ಸಂಗಮ್ ಪರ್ ಖುಷಿ ಕಾ ಖಜಾನಾ ಭರ್ನಾ ಹೇ. ಬಾಬಾ ತಿಳಿಸ್ತಿದ್ದಾರೆ, ಅಮರ ಲೋಕಕ್ಕೆ ಹೋಗಬೇಕಂದ್ರೆ ಸಂಗಮ ಯುಗದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಕೊಳ್ಳಿ. ಅಮರ್ಲೋಕ ಸತ್ಯುಗಕ್ಕೆ ಹೋಗಬೇಕಂದ್ರೆ ಸಂಗಮ ಯುಗದಲ್ಲಿ ಖುಷಿಯ ಖಜಾನೆ ತುಂಬಿಕೊಳ್ಳಿ. ಟೈಮ್ ವೇಸ್ಟ್ ನೈ ಕರ್ನಾ ಹೇ, ಟೈಮ್ ವೇಸ್ಟ್ ಮಾಡಬೇಡಿ. ಅಪ್ನಿ ಝೋಲಿ ಬರ್ಕರ್ ರೆಹಮ್ ದಿಲ್ ಬನ್ ಅಂದೊಂಕಿ ಲಾಟಿ ಬನ್ನಾ ಹೇ. ತಮ್ಮ ಜೋಳಿಗೆ ತುಂಬಿಕೊಂಡು ದಯಾರುದಯಿಯಾಗಿ ಅಂಧರಿಗೆ ಓರುಗೋಲಾಗಿರಿ. ಸೆಕೆಂಡ್ ಪಾಯಿಂಟ್, ಹತೇಲಿ ಪರ್ ಬಹಿಷ್ಠ ಲೇನೆ ಕೇಳಿಯೆ ಪವಿತ್ರ ಜರೂರ್ ಬನ್ನಾ ಹೇ. ಅಂಗೈಯಲ್ಲಿ ಸ್ವರ್ಗವನ್ನು ಪಡ್ಕೋಬೇಕಂದ್ರೆ, ಸ್ವರ್ಗದ ಆಸ್ತಿ ಪಡ್ಕೋಬೇಕಂದ್ರೆ ಪವಿತ್ರರು ಅವಶ್ಯವಾಗಿ ಆಗಲೇಬೇಕು. ಸ್ವಯಂ ಕೋ ಸ್ವತೋ ಪ್ರಧಾನ ಬನಾನೆ ಕಿ ಯುಕ್ತಿಯ ರಚ್, ಅಪ್ನೆ ಉಪರ್ ಆಪೇ ಹಿ ಕೃಪಾ ಕರ್ನಿ ಹೇ. ಸ್ವಯಂನ್ನು ಸ್ವತೋ ಪ್ರಧಾನ ಮಾಡಿಕೊಳ್ಳೋ ಯುಕ್ತಿಯನ್ನು ರಚನೆ ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸ್ಕೊಳ್ಳಿ. ಯೋಗ ಬಲ್ ಜಮಾ ಕರ್ನಾ ಹೇ, ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಿ ಅಂತಾರೆ ಬಾಬಾ. ವರದಾನ್ ಹಜೂರ್ ಕೋ ಸದಾ ಸಾತ್ ರಕ್ ಕಂಬೈನ್ಡ್ ಸ್ವರೂಪ ಕಾ ಅನುಭವ ಕರ್ನೆ ವಾಲೆ ವಿಶೇಷ ಪಾರ್ಟ್ ದಾರಿ ಭವ. ಹಜೂರನನ್ನು ಸದಾ ಜೊತೆಯಲ್ಲಿಟ್ಕೊಂಡು ಕಂಬೈನ್ಡ್ ಸ್ವರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿಗಳಾಗ್ರಿ. ಹಜೂರ್ ಯಾರು? ಶಿವಬಾಬಾ, ಹಜೂರ್ ಮಾಲೀಕ. ಶಿವಬಾಬನನ್ನು ಸದಾ ಜೊತೆ ಇಟ್ಕೊಂಡು ಕಂಬೈನ್ಡ್ ಸ್ವರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿಯಾಗಿರಿ. ಬಚ್ಚೆ ಜಬ್ ದಿಲ್ ಸೆ ಕಾತೆ ಹೇ ಬಾಬಾ ತೋ ದಿಲ್ ಆರಾಮ್ ಹಾಜಿರ್ ಹೋ ಜಾತೆ ಹೇ. ಮಕ್ಕಳು ಯಾವಾಗ ದಿಲ್ಲಿನಿಂದ ಕರೀತಾರೋ ಬಾಬಾ ದಿಲಾರಾಮ್ ಹಾಜರಾಗ್ಬಿಡ್ತಾರೆ. ಇಸ್ಲಿಯೇ ಕಾತೆ ಹೇ ಹಜೂರ್ ಹಾಜಿರ್ ಹೇ. ಆದ್ರಿಂದ ಹೇಳ್ತಾರೆ ಹಜೂರನೇ ಶಿವಬಾಬಾ ಪರಮಾತ್ಮನೇ ಮಾಲೀಕನೇ ಹಾಜರಾಗ್ಬಿಡ್ತಾರೆ. ಅವ್ರ ವಿಶೇಷ ಆತ್ಮಯೇ ತೋ ಹೇ ಹಿ ಕಂಬೈಂಡ್. ವಿಶೇಷ ಆತ್ಮಗಳು ಆ ಹಜೂರನನ್ನು ಶಿವಬಾಬನನ್ನು ಸದಾ ಕಂಬೈಂಡ್ ಆಗಿ ಇಟ್ಕೊಳ್ತಾರೆ. ಲೋಗ್ ಕಾತೆ ಹೇ, ಇದನ್ನೇ ಜನ ಏನಂತಾರೆ, ಜಿದರ್ ದೇಖ್ತೆ ಉದರ್ ತೂ ಹಿ ತೂ ಹೇ, ಎಲ್ಲಿ ನೋಡಿದ್ರು ನೀನೇ ನೀನು. ಅವ್ರ ಬಚ್ಚೆ ಕಾತೆ ಹಮ್ ಜೋ ಬಿ ಕರ್ತೆ ಹೇ ಜಹಾ ಬಿ ಜಾತೆ ಹೇ ಬಾಪ್ ಸಾತ್ ಹಿ ಹೇ. ನಾವು ಮಕ್ಕಳು ಹೇಳ್ತೇವೆ ನಾವೇನು ಮಾಡ್ತೇವೆ, ಎಲ್ಲಿಗೆ ಹೋದ್ರೂ ಬಾಬಾ ಜೊತೆಯಲ್ಲಿದ್ದೇ ಇದ್ದಾರೆ. ಕಹಾ ಜಾತಾ ಹೇ ಕರನ್ ಕರಾವನ್ ಹಾರ್, ತೋ ಕರನ್ ಹಾರ್ ಅವ್ರ ಕರಾವನ್ ಹಾರ್ ಕಂಬೈಂಡ್ ಹೋಗಯ್ಯ. ಅದಕ್ಕೇ ಹೇಳಲಾಗ್ತದೆ ಮಾಡಿ ಮಾಡಿಸೋನು, ಮಾಡೋನು ಮತ್ತು ಮಾಡಿಸೋನು ಕಂಬೈಂಡ್ ಆಗಿಬಿಟ್ರು. ಮಾಡೋರು ಮತ್ತು ಮಾಡಿಸೋನು ಕಂಬೈಂಡ್ ಆಗಿಬಿಟ್ರು. ಇಸ್ ಸ್ಮೃತಿ ಮೇರಾಕರ್, ಈ ಸ್ಮೃತಿಯಲ್ಲಿದ್ದುಕೊಂಡು ಬಾಬಾ ಮಾಡಿಸ್ತಿದ್ದಾರೆ, ನಾವು ನಿಮಿತ್ತ ಮಾಡ್ತಿದ್ದೇವೆ. ಈ ಸ್ಮೃತಿಯಲ್ಲಿ ಇದ್ದುಕೊಂಡು ಪಾರ್ಟ್ ಭಜಾನೆ ವಾಲೆ ಪಾತ್ರ ಮಾಡುವಂತಹ ವಿಶೇಷ ಪಾತ್ರಧಾರಿ. ಈ ಸ್ಮೃತಿಯಲ್ಲಿದ್ದ ಯಾರು ಪಾರ್ಟ್ ಮಾಡ್ತಾರೋ ಅವರೇ ವಿಶೇಷ ಪಾತ್ರಧಾರಿಗಳಾಗುತ್ತಾರೆ. ಸ್ಲೋಗನ್, ಸ್ವಯಂ ಕೋ ಇಸ್ ಪುರಾನಿ ದುನಿಯಾ ಮೇ ಗೆಸ್ಟ್ ಸಮಜ್ ಕರ್ ರಹೋ, ತೋ ಪುರಾನೆ ಸಂಸ್ಕಾರ ಅವ್ರ ಸಂಕಲ್ಪೋಂಕೋ ಗೆಟ್ ಔಟ್ ಕರ್ ಸಕೆಂಗೆ. ಹಳೇ ಸ್ವಭಾವ ಹಳೇ ಸಂಕಲ್ಪಗಳನ್ನು ಗೆಟ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ಕೊಳ್ಳಿ, ಸ್ವಯಂನ್ನು ಈ ಹಳೆ ಜಗತ್ತಿನಲ್ಲಿ ಗೆಸ್ಟ್ ಅಂತ ತಿಳ್ಕೊಳ್ಳಿ ಅಂತಾರೆ ಬಾಬಾ. ನಾನಾತ್ಮ ಈ ಹಳೆಯ ಜಗತ್ತಿನಲ್ಲಿ ಗೆಸ್ಟ್ ಅಂತ ತಿಳ್ಕೊಂಡಾಗ ಹಳೆಯ ಸಂಸ್ಕಾರ ಸಂಕಲ್ಪಗಳೆಲ್ಲ ಗೆಟ್ ಔಟ್ ಆಗುತ್ತದೆ. ಅಚ್ಚ ಓಂ ಶಾಂತಿ. ಇವತ್ತಿನ ಮುರುಳಿಯ ಸಾರಾಂಶದಲ್ಲಿ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವು ಡಬಲ್ ಕಿರೀಟದಾರಿ ರಾಜರಾಗಬೇಕಂದ್ರೆ ವಿಶೇಷವಾಗಿ ಸರ್ವಿಸ್ ಮಾಡಿರಿ, ಪ್ರಜೆಗಳನ್ನು ತಯಾರು ಮಾಡ್ಕೊಳ್ಳಿ. ಸಂಗಮ ಯುಗದಲ್ಲಿ ನೀವು ಸರ್ವಿಸನ್ನೇ ಮಾಡಬೇಕು, ಇದರಲ್ಲೇ ನಿಮ್ಮದು ಕಲ್ಯಾಣ ಇದೆ ಅಂತ ಬಾಬಾ ಹೇಳಿದ್ದಾರೆ. ಇನ್ನು ಹಳೇ ಜಗತ್ತಿನ ವಿನಾಶಕ್ಕಿಂತ ಮೊದಲು ಯಾವ ಶೃಂಗಾರ ಮಾಡ್ಕೋಬೇಕಂದ್ರು ಬಾಬಾ,
ಯೋಗ ಬಲದಿಂದ ಆತ್ಮವನ್ನು ಶೃಂಗಾರ ಮಾಡಿಕೊಳ್ಳಿ. ಈ ಶರೀರದ ಶೃಂಗಾರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯೋಗ ಬಲದಿಂದಲೇ ಇಡೀ ವಿಶ್ವ ಪಾವನ ಆಗ್ತದೆ ಅಂತಾರೆ ಬಾಬಾ. ನೀವೀಗ ವಾಪಸ್ ವಾನಪ್ರಸ್ಥವಸ್ಥೆಗೆ ಹೋಗಬೇಕಾಗಿದೆ, ಪರಂಧಾಮಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಈ ಶರೀರದ ಶೃಂಗಾರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಶರೀರ ಅಂತೂ ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಇದರ ಜೊತೆ ಮಮತ್ವ ತೆಗೆದಾಕ್ರಿ ಅಂತಾರೆ ಬಾಬಾ. ವಿನಾಶಕ್ಕಿಂತ ಮೊದಲು ತಂದೆಯ ಸಮಾನ ದಯಾರುದಯಾಗಿ ತಮ್ಮ ಶೃಂಗಾರನ್ನು ಮಾಡಿಕೊಂಡು ಅನ್ಯರ ಶೃಂಗಾರ ಮಾಡಿ ಕುರುಡರಿಗೆ ಅಂಧರಿಗೆ ಊರುಗೋಲಾಗಿರಿ ಅಂತ ಬಾಬಾ ತಿಳಿಸಿದರೆ ಅಚ್ಚಾ. ಓಂ ಶಾಂತಿ. ಇವತ್ತಿನ ಸ್ವಮಾನ: ನಾನು ಆತ್ಮ ಪ್ರಸನ್ನ ಚಿತ್ತ ಆಗಿದ್ದೇನೆ. ನಾನಾತ್ಮ ಪ್ರಸನ್ನ ಚಿತ್ತ ಆಗಿದ್ದೇನೆ. ಓಂ ಶಾಂತಿ.
ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯ ವಿದಾತ ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು ಜ್ಞಾನದ ಈ ಜ್ಯೋತಿಯಲ್ಲಿ ನಾ ದೇಹ ಮೋಹವ ಮರೆಯುವೆ ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ